ಎಲ್ಲಾ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನರು ಹಾಡುವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಸಮಸ್ತ ಜನರನ್ನು ಕೂಡ ಇವನಾರವ ಇವನಾರವ ಎನ್ನದೆ ಇವನಮ್ಮವ ಇವನಮ್ಮವ ಎಂದು ಕರೆದಂಥ ಮಹಾಮಾನವತಾವಾದಿ ವಿಶ್ವವಿಭೂತಿ ಕಾಯಕಯೋಗಿ ನಮ್ಮೆಲ್ಲರ ಆರಾಧ್ಯ ದೈವವಾಗಿರ್ತಕ್ಕಂಥ ಬಸವೇಶ್ವರರ ಹೆಸರಿನಲ್ಲಿ ಶುರುವಾಗಿರ್ತಕ್ಕಂಥ ಈ ನಮ್ಮ ಶ್ರೀ ಬಸವ ಟಿ ವಿ ಭಾಳ ಸಂತೋಷ ಆಗ್ತಾ ಇದೆ. ಎರಡನೇ ವರ್ಷದ ಸಂಭ್ರಮವನ್ನು ನಾವು ಕಾಣ್ತಾ ಇದ್ದೇವೆ. ಕಳೆದ ಎರಡು ವರ್ಷಗಳಿಂದ ಸಾರ್ಥಕವಾಗಿರ್ತಕ್ಕಂಥ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ವಿವೇಚನಾಪೂರ್ಣವಾಗಿರ್ತಕ್ಕಂಥ ವೈಚಾರಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಸಾಧನೆಯ ಹಾದಿಯಲ್ಲಿ ಶ್ರೀ ಬಸವ ಟಿ ವಿ ಎರಡು ವರ್ಷಗಳನ್ನು ಪೂರೈಸಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ಸಂತೋಷದ ಸಂದರ್ಭದಲ್ಲಿ ಈ ಒಂದು ಬಸವ ಟಿ ವಿಯ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಸಹೋದರರಾದಂಥ ಶರಣ ಇ ಕೃಷ್ಣಪ್ಪನವರಿದ್ದಾರೆ. ಈ ಒಂದು ಬಸವ ಟಿ ವಿಯನ್ನು ಪ್ರಾರಂಭ ಮಾಡಿದ ಕಷ್ಟಗಳನ್ನು ಎಡರು ತೊಡರುಗಳನ್ನು ಅಡೆತಡೆಗಳನ್ನು ಕಳೆದ ಸಂಚಿಕೆಯಲ್ಲಿ ನಾವು ವಿಸ್ತಾರವಾಗಿ ಚರ್ಚೆ ಮಾಡಿದ್ದೇವೆ. ಇಷ್ಟೆಲ್ಲ ಕಷ್ಟಗಳ ನಡುವೆ ಬಸವ ಟಿ ವಿಯನ್ನು ಇವತ್ತು ಶುರು ಮಾಡಿ ನಡೆಸ್ತಿರ್ತಕ್ಕಂಥ ಕೃಷ್ಣಪ್ಪನವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಾನು ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ಬಸವ ಟಿ ವಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ತಾವು ಕಟ್ಟಡ ಹಿಡಿತಕ್ಕಂಥದ್ದು ಒಂದು ಕಷ್ಟದ ಕೆಲಸ. ಶ್ರಮವಹಿಸಿ ಇವತ್ತು ಸದಾಶಿವನಗರದಲ್ಲಿ ಇವತ್ತು ಬಾಡಿಗೆ ಕಟ್ಟಡದಲ್ಲಿ ಈ ಒಂದು ಬಸವ ಟಿ ವಿ ನಡೆಸ್ತಾ ಇದ್ದೀರಿ. ಹಾಗೆಯೇ ಕೋಟ್ಯಾಂತರ ರೂಪಾಯಿ ನಿಮ್ಮ ಆಸ್ತಿಯನ್ನು ಸಮಸ್ತವನ್ನು ಶಾಲೆಯನ್ನು ಕೂಡ ಮಾರಾಟ ಮಾಡಿ ನಿಮ್ಮ ಆದಾಯದ ಏಕೈಕ ಮೂಲವಾಗಿದ್ದ ಶಾಲೆಯನ್ನು ಕೂಡ ಮಾರಾಟ ಮಾಡಿ ಎಲ್ಲ ಹಣವನ್ನು ಸಮಸ್ತವನ್ನು ಬಸವಣ್ಣನ ಮೇಲೆ ಭಾರ ಹಾಕಿ ಈ ಒಂದು ಟಿ ವಿಗೆ ತಾವು ಏನು ಹಣವನ್ನು ಹಾಕಿ ಇದನ್ನು ಶುರು ಮಾಡಿದ್ದೀರಿ. ಇವತ್ತು ಬಸವ ಟಿ ವಿ ಎರಡು ವರ್ಷವನ್ನು ಪೂರೈಸ್ತಿದೆ. ಈಗ ಕಾರ್ಯಕ್ರಮಗಳನ್ನು ಈಗ 24/7 ಇದೆ ಕಾರ್ಯಕ್ರಮ. ದಿನದ 24 ಗಂಟೆ ನಿರಂತರವಾಗಿ ವಾರದ 7 ದಿನಗಳು ಕೂಡ ಪ್ರಸಾರವಾಗಬೇಕಾಗಿದೆ. ಈ ಕಾರ್ಯಕ್ರಮಗಳನ್ನು ಈಗ ಏನು ಪ್ರಸಾರ ಮಾಡ್ತಿದ್ದೀರಲ್ಲ ಇದಕ್ಕೆ ಸಿದ್ಧತೆ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಎಪಿಸೋಡ್ಗಳು ಕೈಲಿ ಇರಬೇಕಾಗತ್ತೆ, ಪ್ರತಿನಿತ್ಯ ಟೆಲಿಕಾಸ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಈ ಕಾರ್ಯಕ್ರಮಗಳ ಚಿತ್ರೀಕರಣವನ್ನು ಯಾವ ರೀತಿ ಮಾಡಿದ್ರಿ, ಅದಕ್ಕೆ ಸಿದ್ಧತೆಗಳನ್ನು ಏನು ಮಾಡಿದ್ರಿ ದಯವಿಟ್ಟು ತಿಳಿಸ್ಕೊಡಿ. ಓಂ ನಮ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲನ ಅನುಪಮ ಶೀಲಂ, ಬಸವಂ ಜಂಗಮಲೋಲಂ ಬಸವಾರಕ್ಷಿಪುತನ ಸಂಗಮ ಶಿವ. ನಾವು ಯಾವುದೇ ಒಂದು ಯೋಜನೆ ತಲುಪಬೇಕಾದರೆ ಅಥವಾ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾದ್ರೆ ಯೋಜನೆ ಅನ್ನೋದೇ ಭಾರಿ ಮುಖ್ಯ. ಪ್ಲ್ಯಾನಿಂಗ್, ಪೂರ್ವ ಸಿದ್ಧತೆನೇ ಭಾರಿ ಮುಖ್ಯ. ಈ ಪೂರ್ವ ಸಿದ್ಧತೆಗೆ ನಮಗೆ ಅಪಾರವಾದಂತಹ ಸಂಪನ್ಮೂಲಗಳು ಬೇಕಾಗುತ್ತೆ. ಒಂದು ಕಡೆ ನಮಗೆ ಮಾನವ ಸಂಪನ್ಮೂಲನೂ ಬೇಕಾಗುತ್ತೆ, ಇನ್ನೊಂದು ಕಡೆ ವಿದ್ವಾಂಸರು, ಕವಿಗಳು, ಸಾಹಿತಿಗಳು, ವಿಚಾರವಂತರು, ಕಲಾವಿದರು, ಎಲ್ಲದಕ್ಕೂ ಮುಖ್ಯವಾಗಿ ತತ್ವವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಜ್ಞಾನಿಗಳು, ನಿಜ ಇವರೆಲ್ಲ ಬೇಕಾಗ್ತಾರೆ. ಇದು ಇಲ್ಲಿ ಒನ್ ಮ್ಯಾನ್ ಶೋ ಮಾಡಲಿಕ್ಕೆ ಆಗೋದೇ ಇಲ್ಲ. ಇದು ಯಾವುದೋ ಒಂದು ಸುದ್ದಿ ಚಾನಲ್ ಅಲ್ಲ. ಇದು ಯಾವುದೋ ಒಂದು ವಿಷಯ ಹಿಡ್ಕೊಂಡು ಬಂದು ಅದನ್ನೇ ತೋರಿಸಿ ಈ ಕಡೆಯಿಂದ ಒಂದ್ಸಲ ತೋರಿಸಿ ಆ ಕಡೆಯಿಂದ ಒಂದು ಕಡೆ ತೋರ್ಸಕ್ಕೆ ಆಗೋದಿಲ್ಲ. ಇದು ಹೇಳಿದ್ದನ್ನೇ ಹೇಳ್ತಿರ್ತಾರೆ. ಹಾಂ, ಆ ಥರ ಮಾಡಲಿಕ್ಕೆ ಆಗೋದಿಲ್ಲ. ಇದು ತತ್ವನಿಷ್ಠವಾಗಿರಬೇಕು, ಇಲ್ಲ ಅಂತಂದರೆ ತಕ್ಷಣ ಫೋನ್ಗಳು ಬರ್ತದೆ, ಸರ್ ನೀವು ಮಾಡಿದಂಥ ಕಾರ್ಯಕ್ರಮಗಳಲ್ಲಿ ಇಂಥವ್ರು ಇಂಥ ತಪ್ಪು ಮಾಡಿದ್ರು ಅಂತ ಹೇಳಿಬಿಟ್ಟು, ಹೀಗಾಗಿ ನಮಗೆ ಒಂದು ದೊಡ್ಡ ಚಿಂತೆನೇ ಸ್ಟಾರ್ಟ್ ಆಗಿಬಿಡ್ತು. ನಮಗೆ ಏನೋ ಒಂದಷ್ಟು ಎಲ್ಲೋ ಒಂದಷ್ಟು ಹಣ ತೊಗೊಂಬಂದ್ವಿ, ತೊಡಗಿಸಿದ್ವಿ, ಬಿಲ್ಡಿಂಗು ಬಾಡಿಗೆಗೆ ತೊಗೊಂಡ್ವಿ, ಮಿಷಿನರೀಸು ತಂದ್ವಿ, ಸ್ಟಾಫನ್ನು ಕೂಡ ರೆಕ್ರೂಟ್ಮೆಂಟ್ ಮಾಡಿಕೊಂಡ್ವಿ, ಡೆಲ್ಲಿವರೆಗೆ ಸಿಗ್ನಲ್ಲು ತೊಗೊಂಡೋಗ್ಬಿಟ್ವಿ, ಟೆಲಿಪೋರ್ಟನ್ನು ಕೂಡ ಪರ್ಚೇಸ್ ಮಾಡಿದ್ವಿ, ಜೊತೆಗೆ ಸ್ಯಾಟಲೈಟಲ್ಲೂ ಕೂಡ ಜಾಗ ತೊಗೊಂಡ್ವಿ. INSAT 4A ಅಂತಕ್ಕಂಥ ಸ್ಯಾಟಲೈಟಲ್ಲಿ ನಮ್ಮ ಬಸವ ಟಿ ವಿ ಚಾನಲ್ಲು ಪ್ರಚಾರ ಮಾಡಲಿಕ್ಕೆ ಅಲ್ಲಿ ಒಂದು ಸೈಟನ್ನು ತೊಗೊಂಡ್ವಿ. ಹಿಂದಿನ ಎಲ್ಲ ಸಿದ್ಧತೆಗಳು, ಎಲ್ಲ ಸಿದ್ಧತೆ ಆಗೋಯ್ತು. ಆಗೋದ ಮೇಲೆ ಈಗ
ಕಾರ್ಯಕ್ರಮಗಳು ತೆರೆ ಮುಂದೆ ಬರಬೇಕಲ್ಲ. ಈ ಗಾಣಕ್ಕೆ ಕಬ್ಬು ಕೊಟ್ಟೆ ಒಂದು ಕಡೆ ಹಣವನ್ನು ಫೀಡ್ ಮಾಡಬೇಕು, ಇನ್ನೊಂದು ಕಡೆ ಕಾರ್ಯಕ್ರಮಗಳನ್ನ ಕೊಡಬೇಕು. ಈ ಹಾನೆಗೆ ಹಲ್ವಾ ಕೊಟ್ಟಂಗೆ ಕೊಡ್ತಾನೆ ಇರಬೇಕು. ಒಂದು ಕಡೆ ಹಣ ಕೊಡಬೇಕು, ಇನ್ನೊಂದು ಕಡೆ ಕಾರ್ಯಕ್ರಮಗಳು ಕೊಡಬೇಕು. ಪ್ರತಿ ದಿನ ಕೊಡಬೇಕು ಹೊಸ ಹೊಸ ಪ್ರೋಗ್ರಾಮ್ಸ್, ಹೊಸ ಹೊಸ ಪ್ರೋಗ್ರಾಮ್ಸ್ನ ಒಂದು ದೊಡ್ಡ ಟೀಮೇ ಕೆಲಸ ಮಾಡಬೇಕಾಗುತ್ತೆ. ಆ ಟೀಮ್ ಕೆಲಸ ಮಾಡಬೇಕಾದ್ರೆ ಲೇಬರ್ ಚಾರ್ಜು, ನುರಿತ ಕಲಾವಿದರುಗಳು, ತಂತ್ರಜ್ಞಾನಿಗಳು, ಟೆಕ್ನಿಷಿಯನ್ಸ್ ಬೇಕಲ್ಲ. ಇದು ನಮಗೆ ಸಡನ್ನಾಗಿ ಇಷ್ಟು ನಮ್ಮ ತಲೆಗೆ ಕಟ್ಕೊಂಡಾಗ ನಮ್ಮ ಸಹಾಯಕ್ಕೆ ಯಾರು ಬರ್ತಾರಪ್ಪ, ಯಾರು ಬರ್ತಾರಪ್ಪ ಅಂತ ನೋಡಿದ್ರೆ ನೀವು ನಮಗಷ್ಟು ಹೇಳ್ಕೊಳ್ಳೋಕ್ಕೆ ನೋವಾಗುತ್ತೆ. ಎಲ್ಲ ಮಠ ಮಂದಿರಗಳಿಗೆ ಲೆಟರ್ ಹಾಕಿದ್ವಿ, ನೋಡಿ ಈ ಥರ ಒಂದು ಭಕ್ತಿ ಚಾನಲನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ, ಯಾರಾದರೂ ವಿಚಾರವಂತರನ್ನ ನಿಮ್ಮ ಮಠಗಳಿಂದ ಒಬ್ಬೊಬ್ಬರನ್ನ ಕಳಿಸ್ರಿ ಅಂತ ಮಠ ಮಂದಿರಗಳಿಗೆ ನಾವು ಲೆಟ್ರ್ಗಳು ಬರೆದಿದ್ವಿ. ಸಂಘ ಸಂಸ್ಥೆಗಳಲ್ಲಿ ಸ್ವಲ್ಪ ಜನ ಇರ್ತಾರೆ ನೋಡ್ರಿ, ಒಳ್ಳೆ ಸಾಧಕರು ಇರ್ತಾರೆ, ಅವ್ರಿಗೂ ಕೂಡ ಕೇಳ್ಕೊಂಡಿದ್ವಿ, ಬಂದು ಸ್ವಲ್ಪ ನಮ್ಗೆ ಸಪೋರ್ಟ್ ಮಾಡಿ, ನಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡ್ರಿ ಅಂತ. ಒಬ್ಬರೂ ಬರಲಿಲ್ಲ, ಒಬ್ಬರೂ ಬರಲಿಲ್ಲ. ಯಾಕೆ ಅಂತಂದರೆ ಇದು ಚಾನಲ್ ಆಗೋದಿಲ್ಲ, ಆದ್ರೂ ಕೂಡ ಜಾಸ್ತಿ ಜನ ನಡೆಯೋದಿಲ್ಲ. ಎಂತಂಥ ಶ್ರೀಮಂತರ ಕೈನಲ್ಲಿ ಆಗಿಲ್ಲ. ಇವರು ಎಲ್ಲೋ ಬೆಂಗಳೂರಲ್ಲಿ ಒಂದು ಸಣ್ಣ ಕಾರ್ಪೊರೇಟರ್ ಆಗಿದ್ದವರು, ಇವ್ರು ಹೆಂಗೆ ನಡೆಸ್ಲಿಕ್ಕಾಗುತ್ತೆ? ಇದು ಸಾಧ್ಯ ಇಲ್ಲ. ಯಾಕೆ ನಮ್ಮ ಶ್ರಮ ವೇಸ್ಟ್ ಮಾಡ್ಕೋಬೇಕು? ನಾವು ಅಲ್ಲಿವರೆಗೂ ಯಾಕೆ ಹೋಗಿ ನಮ್ಮ ಬದುಕನ್ನು ಕೆಡಿಸ್ಕೋಬೇಕು ಅನ್ನುವಂಥದ್ದೇ ಅನುಮಾನ ಪಟ್ಟವರೇ. ಏನು ಮಾಡೋದು, ಯಾರೂ ನಂಬ್ತಾ ಇಲ್ಲ. ಆ ಪರಮಾತ್ಮ ಒಬ್ಬ ನಮ್ಮನ್ನ ಕೈ ಹಿಡಿದಿದ್ದಾನೆ, ಅವನ ಸಂಕಲ್ಪದಿಂದ ಇದಾಗಿದೆ ಅಂತ ಹೇಳ್ತೀನಿ ಹೊರತು ಇದು ನಾನು ಮಾಡಿದ್ದೀನಿ ಅಥವಾ ನಾವು ಮಾಡಿದ್ದೇವೆ ಅಥವಾ ನಮ್ಮ ಮಿಸಸ್ಸು ನಾವು ಅಥವಾ ನಮ್ಮ ಕುಟುಂಬ ಮಾಡಿದೆ ಅಂದರೆ ಉತ್ಪ್ರೇಕ್ಷೆ ಆಗುತ್ತೆ. ಸಾಧ್ಯನೇ ಇಲ್ಲ, ನಮ್ಮ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ದೈವ ಪ್ರೇರಣೆ, ದೈವ ಪ್ರೇರಣೆಯಿಂದ ಆಗಿದೆಯ ಹೊರತು ನಾವು ಬಹಳ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಗಳು. ನಾವು ಯಾರನ್ನು ಕರೆದ್ರೂ ಕೂಡ ಬರ್ತಾನೆ ಇಲ್ಲ, ಒಬ್ಬರೂ ಬರ್ತಾ ಇಲ್ಲ. ಕೊನೆಗೆ ನಾನು ಒಂದಿನ ಕೂತ್ಕೊಂಡು ಯೋಚನೆ ಮಾಡಿದೆ, ಈಗ ಮೊದಲು ಅರ್ಜೆಂಟಾಗಿ ಒಂದಿಷ್ಟು ಟೈಟಲ್ ಸಾಂಗ್ ಮಾಡ್ಕೊಂಬಿಡೋಣ, ಇಂಟ್ರೊಡಕ್ಷನ್ ಬೇಕಲ್ಲ. ಬಸವಣ್ಣ ಅಂದರೆ ಯಾರು, ಈ ಧರ್ಮದ ಉದ್ದೇಶಗಳು ಏನು ಅಂತಕ್ಕಂಥದ್ದನ್ನ ಈಗ ನಾವು ಜನಸಾಮಾನ್ಯರಿಗೆ ಅರ್ಥ ಆಗಬೇಕು. ಈಗ ಮೊದಲು ನಾವು ಸಂಘ ಸಂಸ್ಥೆಗಳು ಮಾಡ್ಕೊಂಡಿದ್ದೀವಿ, ಬಸವ ಸಮಿತಿಗಳು, ಬಸವ ಕೇಂದ್ರಗಳು, ರಾಷ್ಟ್ರೀಯ ಬಸವದಳಗಳು ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಸಂಘ ಸಂಸ್ಥೆಗಳು ಮಾಡ್ಕೊಂಡಿದ್ದೀವಿ. ಆದರೆ ಮಾಡ್ಕೊಂಡಿರೋದೇ ಬೇರೆ, ಬರೀ ಅವ್ರಿಗೆ ಮಾತ್ರ ರೀಚ್ ಆಗ್ತಾ ಇಲ್ಲ, ಇದು ಕೋಟಿ ಕೋಟಿ ಜನರಿಗೆ ಇದು ರೀಚ್ ಆಗ್ತಾ ಇದೆ. ಕೋಟಿ ಕೋಟಿ ಜನ ಅದುವರೆಗೂ ಬಸವಣ್ಣನವರ ಬಗ್ಗೆ ತಿಳ್ಕೊಳ್ಳದೆ ಇದ್ದವರನ್ನು ಸಹ ಟಿ ವಿನಲ್ಲಿ ನೋಡ್ತಾ ಇರ್ತಾರೆ. ನಿಜ ಸರ್. ಈಗ ನಾವು ಎಲ್ರಿಗೂ ಅರ್ಥೈಸಬೇಕು ಅಂತಂದ್ರೆ ಏನಾರ ಒಂದು ಟೈಟಲ್ ಸಾಂಗ್ ಬೇಕಲ್ಲ. ಈಗ ಮಹಾಭಾರತ ಸೀರಿಯಲ್ ಬರ್ತಾ ಇತ್ತು, ಮಹಾಭಾರತ ಸೀರಿಯಲ್ ಮುಂಚೆ ಒಂದು ಟೈಟಲ್ ಸಾಂಗ್ ಬರೋದು, ಅದೇನೋ ಒಂದು ಬರ್ತಿತ್ತು ನೋಡ್ರಿ, ಯದಾ ಯದಾ ಮಹಾಭಾರತ ಕಥಾ, ಹಾ ಯದಾ ಯದಾ ಅಂತ ಹೇಳ್ಬಿಟ್ಟು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಭಾರತ ಅಂತ ಹೇಳ್ಬಿಟ್ಟು ಬರ್ತಾ ಇತ್ತು. ಅದು ಬಂದ ಆದ್ಮೇಲೆ ಈ ಸ್ಟೋರಿ ಸ್ಟಾರ್ಟ್ ಆಗೋದು. ನಿಜ, ಹಂಗೆ ನಾವು ಆ ತರ ಒಂದು ಟೈಟಲ್ ಸಾಂಗ್ ತರ ರಾಮಾಯಣ ಎಪಿಸೋಡ್ ಹಾಗೆ ಬಂತು, ಹಾಗೆ ಆನಂದ ಸಾಗರ್ ಮಾಡಿದಾಗ. ಹೌದು, ಏನ್ ಮಾಡೋದು ಅಂತ ಅಂದಾಗ ನಾನೇನ್ ಮಾಡಿದೆ, ಬಸವಣ್ಣನವರನ್ನ ಎರಡು ರೀತಿಯಲ್ಲಿ ಪರಿಚಯಿಸಬಹುದು. ಒಂದು ಕ್ರಾಂತಿಕಾರಿ ಬಸವಣ್ಣ ಅಂತ ನಾವು ಜನರಿಗೆ ಅರ್ಥೈಸಬಹುದು, ಇನ್ನೊಂದು ಮಹಾ ಮಾನವತಾವಾದಿ ಅಂತ ಹೇಳಿ ಪರಿಚಯಿಸಬಹುದು, ಅಥವಾ ಇನ್ನೊಂದು ಕಡೆ ಮಹಾ ತತ್ವಜ್ಞಾನಿ. ಈ ರೀತಿ ಮೂರು ಭಾಗದಲ್ಲಿ ನಾವು ಬಸವಣ್ಣನವರನ್ನ ಪರಿಚಯಿಸಬಹುದು. ಹಿಂಗಾಗಿ ನಾನೇನ್ ಮಾಡಿದೆ, ಒಂದು ಏನಾದರೂ ಒಂದು ಟೈಟಲ್ ಸಾಂಗ್ ಮಾಡ್ಬೇಕಲ್ಲ ಅಂತ ಹೇಳಿಬಿಟ್ಟು ಯಾರಾದ್ರೂ ಕೇಳಿದೆ, ಯಾರು ಬರ್ಕೊಡ್ಲಿಲ್ಲ. ಒಂದು ದಿನ ಕೂತ್ಕೊಂಡು ಹೀಗೆ ಭಾರಿ ಮನಸ್ಸಿಗೆ ನೋವಾಗಿತ್ತು, ಹಾಗೆ ಕೂತ್ಕೊಂಡು ಒಂದ್ ಎರಡು ನಿಮಿಷ ಮೌನವಾಗಿ ನಾನು ಬಸವಣ್ಣನವರನ್ನ ಶರಣರನ್ನ ನೆನೆದು ಕೂತ್ಕೊಂಡ್ರೆ ಮೂರು ಸಾಂಗ್ ಅನ್ನ ಕೂತ್ಕೊಂಡ ಜಾಗದಲ್ಲೇ ಬರ್ದಾಕ್ಬಿಟ್ಟಿದ್ದೀನಿ. ಬರೆದ್ಬಿಟ್ಟು ಆ ಸಾಂಗ್ ಅನ್ನ ಟೈಟಲ್ ಸಾಂಗ್ ಆಗಿ ಪರಿವರ್ತನೆ ಮಾಡಿ ಅದನ್ನ ಶೂಟಿಂಗು ಕೂಡ ಮಾಡಿಬಿಟ್ವಿ. ಫಸ್ಟ್ ಪ್ರಥಮ ಬಾರಿಗೆ ಶೂಟಿಂಗ್ ಕೂಡ ಪ್ರಾರಂಭ ಮಾಡಿಬಿಟ್ವಿ. ಅಂದ್ರೆ ಟೈಟಲ್ ಸಾಂಗ್ ಅನ್ನ ಬರೆದಿತ್ತಾವೆ ಸಾಹಿತ್ಯ. ಹಾ, ಸಾಹಿತ್ಯ ನೋಡಿ ಎಷ್ಟು ಎಷ್ಟು ಬೇಗ ಕೂತ್ಕೊಂಡಿದ್ದ ಜಾಗದಲ್ಲೇ. ನನಗೆ ನಂಬಿಕೆನೇ ಇಲ್ಲ ಇದು ನಾನು ಬರೋದನ್ನ ಹೇಗೆ ಏನು ಅಂತ ನನಗೆ ಅಪನಂಬಿಕೆ ಬಂದ್ಬಿಡ್ತು. ಯಾಕೆ ಅಂತಂದ್ರೆ ನಾನೇನು ದೊಡ್ಡ ಜ್ಞಾನಿ ಅಲ್ಲ, ನಾನೇನೋ ಬಸವಣ್ಣನವರನ್ನ ಅಷ್ಟೋ ಇಷ್ಟೋ ಶರಣರ ತಿಳ್ಕೊಂಡಿದ್ದೀನಿ ಹೊರತು ನಾನೇನು ಬಹಳ ದೊಡ್ಡ
ಆ ಪುಸ್ತಕಗಳನ್ನ ಬರೆದವನಲ್ಲ ನಾನು. ನೋಡಿ, ಒಂದು ಒಂದು ಕ್ರಾಂತಿ ಅಂತಕ್ಕಂಥದ್ದನ್ನ ನಾನು ಬರೆದು ನನ್ನ ಪಕ್ಕದಲ್ಲಿ ಯಾರೋ ಒಂದು ಮೂರ್ನಾಲ್ಕು ಜನ ಕೂತಿದ್ರು, ಅವ್ರಿಗೆ ಹಿಂಗೆ ಕೊಟ್ಟರೆ ಅವ್ರ ಆಶ್ಚರ್ಯ ಬಿದ್ಬಿಟ್ರು, ಏನ್ರಿ ಇಲ್ಲೇ ನಮ್ಮ ಜೊತೆಲೆ ಕೂತಿದ್ರು, ಈಗಲೇ ಇಲ್ಲೇ ಕೂತಿದ್ರು, ಇಷ್ಟು ಬೇಗ ಅದು ಹೆಂಗೆ ಬರೆದ್ರಿ, ಹೆಂಗೆ ಬಂತು ನಿಮ್ಮ ತಲೆಗೆ ಅಂತ. ನೋಡಿ, ಕ್ರಾಂತಿ ಕ್ರಾಂತಿ ಅಂತಕ್ಕಂಥದ್ದು, ಕ್ರಾಂತಿ 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 ಶರಣರ ಕ್ರಾಂತಿ, ಶತಮಾನ ಹನ್ನೆರಡು ಜಾತಿ ವಿರುದ್ಧ ಕ್ರಾಂತಿ, ದೀನ ದಲಿತರ ಕ್ರಾಂತಿ, ಶ್ರಮಿಕರ ಕ್ರಾಂತಿ, ಕಾಯಕ ಜೀವಿಗಳ ಕ್ರಾಂತಿ, ಮತೀಯ ವಿರುದ್ಧ ಕ್ರಾಂತಿ, ಮೌಢ್ಯದ ವಿರುದ್ಧ ಕ್ರಾಂತಿ, ಅಲ್ಲಮ ಪ್ರಭುವಿನ ಜ್ಞಾನದ ಕ್ರಾಂತಿ, ಅಕ್ಕಮಹಾದೇವಿಯ ವೈರಾಗ್ಯ ಕ್ರಾಂತಿ, ಚನ್ನಬಸವಣ್ಣನ ವಿಚಾರ ಕ್ರಾಂತಿ, ಸಿದ್ದರಾಮನ ಮಾನವ ಕ್ರಾಂತಿ, ಮಡಿವಾಳಯ್ಯನ ವೀರ ಕ್ರಾಂತಿ, ಮನುಷ್ಯತ್ವದ ಘನತೆಯ ಕ್ರಾಂತಿ, ಅಂತರ್ಜಾತೀಯ ವಿವಾಹ ಕ್ರಾಂತಿ, ಮಾನವ ಪ್ರೇಮದ ನೂತನ ಕ್ರಾಂತಿ, ಕ್ರಾಂತಿ ಕ್ರಾಂತಿ ಕ್ರಾಂತಿ, ಅದುವೇ ಶರಣರ ಕ್ರಾಂತಿ. ಚೆನ್ನಾಗಿದೆ ಸರ್. ಬಸವನ ಕ್ರಾಂತಿ, ಕ್ರಾಂತಿ ಕ್ರಾಂತಿ ಕ್ರಾಂತಿ, ಕ್ರಾಂತಿ ಬಸವನ ಕ್ರಾಂತಿ, ಕ್ರಾಂತಿ ಕ್ರಾಂತಿ ಕ್ರಾಂತಿ, ಕ್ರಾಂತಿ ಬಸವನ ಕ್ರಾಂತಿ, ಕ್ರಾಂತಿ ಕ್ರಾಂತಿ ಕ್ರಾಂತಿ, ಕ್ರಾಂತಿ ಬಸವನ ಕ್ರಾಂತಿ, ಶತಮಾನ ಹನ್ನೆರಡು ಶರಣರ ಕ್ರಾಂತಿ, ಜಾತಿ ವಿರುದ್ಧ ದಲಿತರ ಕ್ರಾಂತಿ, ಶ್ರಮಿಕರ ಕ್ರಾಂತಿ, ಕಾಯಕ ಶರಣರ ಕ್ರಾಂತಿ, ಕ್ರಾಂತಿ ಮತೀಯ ವಿರುದ್ಧ ಕ್ರಾಂತಿ, ಕ್ರಾಂತಿ ಬಸವನ ಕ್ರಾಂತಿ, ಕ್ರಾಂತಿ ಕ್ರಾಂತಿ ಕ್ರಾಂತಿ, ಕ್ರಾಂತಿ ಬಸವನ ಕ್ರಾಂತಿ, ಕ್ರಾಂತಿ ಕ್ರಾಂತಿ ಕ್ರಾಂತಿ, ಕ್ರಾಂತಿ ಬಸವನ ಕ್ರಾಂತಿ. ಅಲ್ಲಮ ಪ್ರಭುವಿನ ಜ್ಞಾನದ ಕ್ರಾಂತಿ, ಮಹಾದೇವಿ ಅಕ್ಕನ ವೈರಾಗ್ಯ ಕ್ರಾಂತಿ, ಅಲ್ಲಮ ಪ್ರಭುವಿನ ಜ್ಞಾನದ ಕ್ರಾಂತಿ, ಮಹಾದೇವಿ ಅಕ್ಕನ ವೈರಾಗ್ಯ ಕ್ರಾಂತಿ, ಸಿದ್ಧರಾಮನ ಮಾನವ ಕ್ರಾಂತಿ, ಚನ್ನಬಸವನ ವಿಚಾರ ಕ್ರಾಂತಿ, ಇದನ್ನ ಬಸವಣ್ಣನವರನ್ನ ಈ ಒಂದು ಈ ಹ್ಯಾಂಗಲ್ ಅಲ್ಲಿ ಚಿತ್ರಿಸಬೇಕಾಯ್ತು ನೋಡ್ರಿ. ಈ ಒಂದ್ಸಲ ಯಾವ್ದೋ ಒಂದು ಇದರಲ್ಲಿ ರಾಮಾಯಣವನ್ನ ಒಂದು ಹಾಡಲ್ಲಿ ಬರೆದಿದ್ದಾರೆ ನೋಡ್ರಿ, ನಾಲ್ಕೇ ಸಾಲಲ್ಲಿ ರಾಮನ ಅವತಾರ, ಮನುಕುಲ ಸೋಮನ ಅವತಾರ ಅಂತಕ್ಕಂತ ಒಂದು ಹಾಡಲ್ಲಿ ಪೂರ್ತಿ ರಾಮಾಯಣದ ಕಥೆನೆ ಬರೆದ್ಬಿಟ್ಟಿದ್ದಾರೆ ನೋಡ್ರಿ. ಹಾಗೆ ನಾವು ಏನಾರ ಒಂದು ಸರಳವಾಗಿ ಜನಗಳಿಗೆ ಪರಿಚಯಿಸಬೇಕು ಅಂತ ಹೊರಟಿದ್ದು. ನಂತರ ಶರಣು ಶರಣಾರ್ಥಿ ಅಂತ ಹೇಳಿಬಿಟ್ಟು ಮೂರನೇ ಸಾಂಗು, ಈ ಮೂರನೇ ಸಾಂಗು ಶರಣು ಶರಣಾರ್ಥಿ ಬಸವ, ಶರಣು ಶರಣಾರ್ಥಿ ದೀನರ ರಕ್ಷಕ ಅನಾಥರ ಆಶ್ರಯ, ಕರುಣಾನಿಧಿ ಬಸವ ಕರುಣಾಕರ ಬಸವ, ದಲಿತರ ಅಂತರಾತ್ಮ ಬಸವ ಮನುಕುಲೋದ್ಧಾರಕ ಬಸವ, ಪ್ರೀತಿ ವಾತ್ಸಲ್ಯ ಮಮಕಾರ ಮೂರ್ತಿ, ಶರಣು ಶರಣಾರ್ಥಿ ಬಸವ, ಶರಣು ಶರಣಾರ್ಥಿ ಜಾತಿ ಪದ್ಧತಿಯ ಹೋಮ ಕೂಪಕ್ಕೆ ಬಿದ್ದು ವೈದಿಕರ ಯಜ್ಞ ತಾಪಕ್ಕೆ, ಬಲಿ ಹೋದ ಪಾಮರರ ಜೀವವನ್ನು ಎತ್ತಿ ಮತಿ ವಿಚಾರಕ್ಕೆ, ಕಾಯಕ ದಿವ್ಯ ತತ್ವವ ದಾಸೋಹ ಧರ್ಮ ಬೋಧಿಸಿದ ಮಹಾತ್ಮನೇ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಇನ್ನೊಂದು ಅದನ್ನು ಮುಂದುವರೆದು ಬರಿತೀನಿ. ಅಂತ್ಯಜರ ಕೊಂಡಾಡಿ ಭವಿಯ ಭಕ್ತನ ಮಾಡಿ, ದಿವ್ಯ ಜ್ಞಾನವ ನೀಡಿ ದಲಿತರ ಚೈತನ್ಯ ತಾನಾಗಿ, ಬೆಂದು ನೊಂದವರನ್ನ ಹಪ್ಪಿ ಒಪ್ಪಿ ಸಂತೈಸಿ, ಎಂಥ ಒಂದು ಜನರ ಬಾಳನ್ನು ಬೆಳಗಿದವ ಏ ಬಸವ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಕುಡಿಯುವ ನೀರೊಂದೇ, ನಡೆವ ದರೆಯೊಂದೇ, ಕರ್ತನೊಬ್ಬನೇ ಎಲ್ಲರ ತಂದೆ, ಜಾತಿ ವಿಜಾತಿಗಳ ಬೇರ ಕಿತ್ತೊಗೆದ ಬಸವ, ಮನುಜ ಕುಲವೇ ಶ್ರೇಷ್ಠವೆಂದ, ಜಾತಿ ಭೇದವ ಮಾಡಿದ ಆ ನೀಚನೇ ಅದಮನೆಂದ ಬಸವ, ಶರಣು ಶರಣಾರ್ಥಿ ಬಸವ.
ವಲಯ ಮಾದಿಗನೆಂಬ ಸೂತಕವ ಕಿತ್ತೊಗೆದ, ವ್ಯಕ್ತಿ ಸ್ವಾತಂತ್ರ್ಯ ಘನತೆಯ ಎತ್ತಿ ಹಿಡಿದ, ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ನಿನಗಿಂತ ಅಧಿಕ ನೋಡ ಎಂದ ಕೂಡಲ ಸಂಗಮ ದೇವ ಶರಣು ಶರಣಾರ್ಥಿ ಬಸವ ಶರಣು ಶರಣಾರ್ಥಿ. ಈ ರೀತಿ ಒಂದು ಟೈಟಲ್ ಸಾಂಗು ಬರೆದು ಬಿಟ್ಟೆ. ಶರಣಾರ್ಥಿ ಬಸವ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಬಸವ ಶರಣು ಶರಣಾರ್ಥಿ ದೀನರ ರಕ್ಷಕ ಅನಾಥರಾಶ್ರಯ ದೀನರ ರಕ್ಷಕ ಅನಾಥರಾಶ್ರಯ ಕರುಣಾನಿಧಿ ಬಸವ ಕರುಣಾಕರ ಬಸವ ದಲಿತರಂತರಾತ್ಮ ಬಸವ ಮನುಕುಲೋದ್ಧಾರಕ ಬಸವ ಪ್ರೀತಿ ವಾತ್ಸಲ್ಯದ ಮಮಕಾರ ಮೂರ್ತಿ ಶರಣು ಶರಣಾರ್ಥಿ ಬಸವ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಬಸವ ಶರಣು ಶರಣಾರ್ಥಿ ಪದ್ಧತಿಯ ಕೂಪಕ್ಕೆ ಬಿದ್ದು ವೈದಿಕರ ಯಜ್ಞ ಕಾಪಕ್ಕೆ ಜಾತಿ ಪದ್ಧತಿಯ ಹೋಮ ಕೂಪಕ್ಕೆ ಬಿದ್ದು ವೈದಿಕರ ಯಜ್ಞ ಕಾಪಕ್ಕೆ ಬಲಿಹೋದ ಪಾಮರರ ಜೀವರ ನೆತ್ತಿ ಮತಿ ವಿಚಾರಕ್ಕೆ ಕಾಯಕ ದಿವ್ಯ ತತ್ವದ ದಾಸೋಹ ಧರ್ಮ ಬೋಧಿಸಿದ ಮಹಾತ್ಮನೇ. ಟೈಟಲ್ ಸಾಂಗ್ ಇದೆ, ಟೈಟಲ್ ಸಾಂಗ್ ಸರಿ. ಇದನ್ನ ಸಾಹಿತ್ಯ ನಿಮ್ದೆ ಅಲ್ವಾ? ಸಂಗೀತ ಸಂಯೋಜನೆ ಮಾಡಿದ್ದೆ ಯಾರು? ಅಜಯ್ ವಾರಿಯರ್ ಅಂತ ಹೇಳಿಬಿಟ್ಟು ಅವರು ಸಿಂಗರ್ ಮತ್ತೆ ಹೌದು, ಆಮೇಲೆ ಸುಜಾತಾ ದತ್ತಾ ಅಂತ ಹೇಳಿಬಿಟ್ಟು ಒಂದು ಆಕೆ ತಾಯಿ, ಆಮೇಲೆ ಒಳ್ಳೊಳ್ಳೆ ಕಲಾವಿದರನ್ನು ಬಳಸಿದ್ದೀರಿ ಸರ್. ಚಂದ್ರು ಅನ್ನೋರ್ದು ಸ್ಟುಡಿಯೋದಲ್ಲಿ ಇದನ್ನ ಅಲ್ಲಿ ರೆಕಾರ್ಡಿಂಗು ಮಾಡಿದ್ವಿ. ಸೊ ಅಲ್ಲಿಗೆ ನಮಗೆ ನಮ್ಮ ಸಿನಿಮಾದ ಸಿನಿಮಾದವರಾದ್ದರಿಂದ ಹಲವಾರು ಜನ ಕಲಾವಿದರುಗಳು ಇದರಲ್ಲಿ ಪಾತ್ರಗಳನ್ನು ಮಾಡಿದ್ರು. ಹೌದು ಹೌದು, ಬಹಳ ಸೊಗಸಾಗಿ ಚಿತ್ರೀಕರಣ ಮಾಡಿದ್ದೀರಿ ಅಲ್ಲಿ. ನಾವು ಏನ್ ಮಾಡಿದ್ವಿ, ಕೆಲವು ಚಿತ್ರಗಳಿಗೆ ಈ ಕ್ರಾಂತಿ ಕ್ರಾಂತಿ ಅನ್ನುವಂತ ಹಾಡಿಗೆ ನಾವು ಶೂಟಿಂಗ್ ಅಂತ ಹೊರಟ್ವಿ ಸರ್. ಅಲ್ಲಿ ದೇವರಾಜ್ ಮಾಡಿದ್ದಾರೆ. ಆ ದೇವರಾಜು ದೇವರಾಜ್ ಅವ್ರನ್ನ ನಾವು ಆಯ್ಕೆ ಮಾಡ್ಕೊಂಡ್ವಿ. ಅವ್ರು ಸ್ವಲ್ಪ ಶರಣರಿಗೆ ಸ್ವಲ್ಪ ರಫ್ ಅಂಡ್ ಟಪ್ ಆಗಿರ್ತಕ್ಕಂಥದ್ದು, ಅಲ್ಲ ಒಂದು ಸೀನ್ ಬೇಕಾಯ್ತು ನಮಗೆ. ನಾವು ದೇವರಾಜನ್ನ ಆಯ್ಕೆ ಮಾಡ್ಕೊಂಡ್ವಿ. ದೇವರಾಜನ ಆಯ್ಕೆ ಮಾಡಿಕೊಂಡು ಶೂಟಿಂಗ್ ಮಾಡ್ಬೇಕಲ್ಲ, ಶೂಟಿಂಗ್ ಅನುಭವ ನಮಗಿಲ್ವಲ್ಲ. ನಮ್ದು ರಾಮಮೂರ್ತಿ ಅಂತ ಹೇಳ್ಬಿಟ್ಟು ತಮಗೂ ಗೊತ್ತಿರಬೇಕು, ರಾಮಮೂರ್ತಿ ಬಿ ರಾಮಮೂರ್ತಿ ಅವರನ್ನ ಡೈರೆಕ್ಟರ್ ಆಗಿ ನಾವು ತಗೊಂಡ್ವಿ. ತಗೊಂಡು ಇಲ್ಲಿ ತುಮಕೂರ್ ಹತ್ರ ದೇವರಾಯನ ದುರ್ಗ, ದೇವರಾಯನ ದುರ್ಗಕ್ಕೆ ಅಲ್ಲಿ ಶೂಟಿಂಗ್ ಅಂತ ಹೋದ್ವಿ. ನೋಡಿ, ನಮಗೆ ಇಷ್ಟೆಲ್ಲ ಎಕ್ಸ್ಪೆನ್ಸಿವ್ ಅಂತ ನಮಗೆ ಗೊತ್ತಿಲ್ಲ. ದೇವರಾಜು ಅವ್ರಿಗೆ ಸಪ್ರೇಟು ಬಸ್ಸೇ ಬೇಕು ಅವ್ರಿಗೆ, ಆ ಬಸ್ಸಲ್ಲೇ ಎಲ್ಲ ಸೌಕರ್ಯ ಇರಬೇಕು ಅವ್ರಿಗೆ. ಅವರು ಅಲ್ಲಿ ಹೌದು, ಅವರಿಗೆ ಒಂದು ಕಾಲ್ ಲಕ್ಷ ಒಂದು ದಿನಕ್ಕೆ. ಇದೆಲ್ಲ ನಮಗೆ ಗೊತ್ತಿಲ್ಲ, ಕರ್ಕೊಂಡು ಹೋಗ್ಬಿಟ್ಟಿದ್ವಿ. ಅವ್ರ ಪೇಮೆಂಟ್ ಕೇಳುವಾಗ ನಮ್ಗೆ ಗೊತ್ತಾಗ್ತಾ ಇದೆ ಇಷ್ಟೆಲ್ಲ ಇದೆ ಅಂತ. ಅಲ್ಲಿ ನಾವು ಅಲ್ಲಿ ಒಬ್ರದ್ದು ಪರ್ಮಿಷನ್ ತಗೊಂಡಿದ್ವಿ, ಅದು ಕಾಡಲ್ಲಿ ನಾವು ಶೂಟಿಂಗ್ ಮಾಡಿದ್ದು. ಅಲ್ಲಿ ಯಾರೋ ಒಬ್ರು ಲೋಕಲಲ್ಲಿ ಇರ್ತಾರಲ್ಲ, ರೇಂಜ್ ಆಫೀಸರು ಯಾರೋ ಒಬ್ರು ಇರ್ತಾರಲ್ಲ, ಅವ್ರ ಹತ್ರ ನಾವು ಪರ್ಮಿಷನ್ ತಗೊಂಡಿದ್ವಿ. ಅವ್ರು ಯಾರೋ ಬಂದ್ಬಿಟ್ಟು ಅವ್ರದ್ದು ಆಗೋಲ್ಲ ರೀ, ನೀವು ಡಿ ಎಫ್ ಇಂದ ನೀವು ತೊಗೊಂಬರು, ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರಿಂದ ನೀವು ಪರ್ಮಿಷನ್ ತೊಗೊಬೇಕು, ಇಲ್ಲಾಂದ್ರೆ ನಾವು ಕಾಡೊಳಗಡೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಕುಂತ್ಕೊಂಡ್ಬಿಟ್ಟು ಇಲ್ಲಿ ಬೆಂಗಳೂರಿಂದ ಬಸ್ಗಳು ಮಾಡಿಕೊಂಡು ಸೈಡ್ ಆ್ಯಕ್ಟರ್ಗಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದೀವಿ. ಸೈಡ್ ಆ್ಯಕ್ಟರ್ ಇದ್ದಾರೆ, ಇವರು ದೇವರಾಜ್ ಬಂದುಬಿಟ್ಟಿದ್ದಾರೆ, ಈಗ ಅವ್ರದ್ದು ಟೈಮಿಂಗ್ಸ್ ಅವ್ರದ್ದು, ಇಲ್ಲಿ ನಾಳೆ ಬರೋಲ್ಲ, ಇವತ್ತು ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಅಲ್ಲಿ ನೋಡಿದ್ರೆ ಫಾರೆಸ್ಟ್ ಒಳಗಡೆ ಖಾಲಿ ಕಕ್ಕೆ ಬಿಡ್ತಾ ಇಲ್ಲ ಅಲ್ಲಿ.
ಮತ್ತೆ ನಾನೇ ಖುದ್ದಾಗಿ ಬಿ ರಾಮಮೂರ್ತಿ ಅವ್ರನ್ನ ಕರ್ಕೊಂಡು ತುಮಕೂರ್ಗೆ ಹೋದೆ. ತುಮಕೂರ್ಗೆ ಹೋಗಿ ಅಲ್ಲಿ ಡಿಸ್ಟಿಕ್ ಆಫೀಸರ್ ನೋಡಿದ್ರೆ ಅಲ್ಲಿ ಇರಲಿಲ್ಲ, ಡಿಸ್ಟಿಕ್ ಫಾರೆಸ್ಟ್ ಆಫೀಸರ್ ಇರಲಿಲ್ಲ. ಅಪ್ಪ ನಾನೇ ಫೋನಲ್ಲಿ ಮಾತಾಡಿದೆ, ಈ ಥರ ಈ ಥರ ನಾನು ಬಸವ ಟಿ ವಿಯ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ, ಹಿಂಗೆ ನಿಮ್ಮ ರೇಂಜ್ ಆಫೀಸರ್ ಹತ್ರ ನಾವು ಪರ್ಮಿಷನ್ ತೊಗೊಂಡಿದ್ವಿ, ಮತ್ತೆ ಅವ್ರು ಯಾರೋ ಬಂದು ಗಲಾಟೆ ಮಾಡಿ ಡಿ ಎಫ್ ದೆ ಪರ್ಮಿಷನ್ ಆಗಬೇಕು ಅಂತಂದರು. ದಯಮಾಡಿ ನಮ್ದೆಲ್ಲ ಶೂಟಿಂಗು ಸಟ್ ಅಲ್ಲಿ ಬಂದುಬಿಟ್ಟಿದೆ, ನಮಗೆ ಇವತ್ತು ಒಂದಿನ ಇಲ್ಲ ಅಂದರೆ ಅದು ಇಷ್ಟು ನಷ್ಟ ಆಗ್ತದೆ, ದಯಮಾಡಿ ನಮ್ಗೆ ಪರ್ಮಿಷನ್ ಬೇಕು ಅಂತಂದ್ವಿ. ಅವಾಗ ಮಹಾನ್ ಬಾಬಾ ಎಲ್ಲೋ ಇದ್ರು ನೋಡ್ರಿ, ಅಲ್ಲಿಂದಲೇ ಆಫೀಸ್ ಸ್ಟಾಫಿಗೆ ಫೋನ್ ಮಾಡಿಬಿಟ್ಟು ಅವ್ರು ಪರ್ಮಿಷನ್ ಗ್ರಾಂಟ್ ಮಾಡಿ ಅಂತ ಹೇಳ್ಬಿಟ್ಟು 20,000 ರೂಪಾಯಿ ದುಡ್ಡು ಕಟ್ಟಿಸ್ಕೊಂಡ್ರು ಪರ್ಮಿಷನ್ಗೆ, ಲೊಕೇಶನ್ ಯೂಸ್ ಮಾಡ್ಕೊಳಕ್ಕೆ ದೇವರಾಯನ ದುರ್ಗ ಚೆನ್ನಾಗಿದೆ ಅದು ಜಾಗ. ಅವಾಗ ದುಡ್ಡು ಕಟ್ಟಿ ಸದ್ಯ ಪರ್ಮಿಷನ್ ಸಿಕ್ತಲ್ಲ, ತೊಗೊಂಡು ಬಂದು ಶೂಟಿಂಗು ಪ್ರಾರಂಭ ಮಾಡಿದ್ವಿ. ಮಾಡಿದ್ದೀವಿ, ತುಂಬ ಚೆನ್ನಾಗಿ ಶೂಟಿಂಗ್ ನಡೀತಾ ಐತೆ. ಅದು ಎಲ್ಲಿತ್ತೋ ಮಳೆ, ಇದ್ದಕ್ಕಿದ್ದ ಹಾಗೆ ಮಳೆ, ಸಖತ್ ಮಳೆ, ಎಲ್ಲಿ ಓಡೋಗ್ಲಿಕ್ಕೂ ಆಗ್ತಾ ಇಲ್ಲ. ಯಾರ್ಯಾರು ಎಲ್ಲೆಲ್ಲಿ ನಿಂತಿದ್ರೋ ಅಲ್ಲೇ ಎಲ್ಲರೂ ನೆಂದೋಗ್ಬಿಟ್ರು, ಕಾಡು ನೆಂದೋಗ್ಬಿಟ್ರು. ಅದು ಗುಡ್ಡ. ಅದರಲ್ಲಿ ಕೆಲವರು ಈ ಬಸವಣ್ಣನವರ ಮೇಲೆ ವಿಪರೀತವಾದಂತಹ ಭಕ್ತಿ ಇರತಕ್ಕಂಥವ್ರು ಕೆಲವರು ವಯಸ್ಸಾಗಿರೋರು ಇರ್ತಾರೆ. ಅವ್ರಿಗೆ ನಾವು ಬೆಂಗಳೂರಿಂದ ಹತ್ವಾಗಿ ಹೇಳಿದ್ವಿ, ಬೇಡಿ ನಿಮ್ಗೆ ತುಂಬ ವಯಸ್ಸಾಗಿದೆ, ಅಲ್ಲೆಲ್ಲ ಕಾಡು ಮೇಡ ಇರ್ತದೆ ಹಾಗೆ ಹೇಗೆ ಅಂತ ಹೇಳಿದ್ವಿ. ಅವ್ರು ಕೇಳಲಿಲ್ಲ, ಅವರು ಹತ್ತು ಬಿಟ್ರು, ಬಸ್ ಹತ್ತು ಬಿಟ್ರು ಸರ್. ಅಲ್ಲಿ ಮಳೆ ಬಂದಿದೆ, ಎಲ್ಲ ಜಾರಿಕೆ ಶೂಟಿಂಗು, ನಮಗೆ ಎಲ್ಲ ಮಳೆ ನೆಂದೋಗ್ಬಿಟ್ಟಿದ್ವಿ, ಸಂಪೂರ್ಣ ಮಳೆ ನೆಂದೋಗ್ಬಿಟ್ಟಿದ್ವಿ. ಅಲ್ಲಿ ಒಂದು ಮುದುಕಿ ಆ ಗುಡ್ಡದ ಮೇಲಿಂದ ಕಾಲು ಜಾರಿ ಸಂಪೂರ್ಣವಾಗಿ ಹುರುಳ್ಕೊಂಬಂದು ಕೆಳಗಡೆ ಬಿದ್ದೋಗ್ಬಿಟ್ರು. ಅಲ್ಲಿ ನೋಡ್ತಾ ಇದ್ದವರೆಲ್ಲ ಚೀರಾಡ್ಬಿಟ್ರು. ಆ ಮುದುಕಿ ಕತೆ ಮುಗೀತು ಅಂತ ಹೇಳಿ ನನಗಂತೂ ಜೀವನ ಹಿಡಿನಲ್ಲಿ ಇಟ್ಕೊಂಡು ಹಿಂಗೆ ಆಗ್ಬಿಡ್ತು, ನಿಂತ್ಕೊಂಡಿದ್ದೀನಿ, ನನ್ನ ಕೈಕಾಲ ಆಡ್ತಾ ಇಲ್ಲ, ನಿಂತ್ಕೊಂಡಿದ್ದೀವಿ ಸಾರ. ಬಿದ್ದಿದ ಮುದುಕಿ ಸೀದಾ ಎದ್ದುಬಿಟ್ಟು ಆಸ್ ಇಟ್ ಈಸ್ ನಡ್ಕೊಂಡು ಹೋಗ್ತಾ ಇದ್ದಾರೆ, ನಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಬಿದ್ದೇ ಇಲ್ವೇನೋ, ಏನೋ ಹಾಗೆ ಇಲ್ವೇನೋ ಅನ್ನೋ ರೀತಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವಾಗ ನನಗೆ ಹೋದಂತಹ ಜೀವ ಬಂದಂಗೆ ಆಯ್ತು. ಇದು ಹೆಚ್ಚು ಕಡಿಮೆ ಆಯ್ತು, ಯಾರ ಜವಾಬ್ದಾರಿ ನೋಡಿ ಎಷ್ಟು ಕಷ್ಟ ಇದೆ ಚಿತ್ರೀಕರಣ ಮಾಡ್ತಕ್ಕಂಥದ್ದು. ನಾವು ಮನೆಯಲ್ಲಿ ಕೂತು ನೋಡ್ಬಿಡ್ಬೋದು ಕಾರ್ಯಕ್ರಮ. ಅದೇ ನನಗೆ ಅವಾಗಲೇ ಅನುಭವ ಬಂದಿದ್ದು, ನಾವು 2 ಗಂಟೆ 2.5 ಗಂಟೆಯಲ್ಲಿ ನೋಡುವಂತಹ ಸಿನಿಮಾ ಅವರು ವರ್ಷಾಲ ತೆಗಿತಾರೆ. ಅದು ಏನ್ ಮಾಡ್ತಾರೆ, ವರ್ಷಾಲ ಯಾಕೆ ತೆಗಿತಾರೆ, ಯಾಕಷ್ಟು ಸಮಯ ಬೇಕು ಅಂತ ನಾವು ಕೂಡ ಅನ್ಕೊಳ್ತಾ ಇದ್ವಿ. ಸ್ವತಃ ಅನುಭವ ಆದಾಗ ಗೊತ್ತಾಯ್ತು, ಅದು ಒಂದು ಶಾಟು ತಕೊಂಡು ಅದನ್ನ ಓಕೆ ಮಾಡೋವರೆಗೂ ಅದ್ರಲ್ಲಿ 10 ರೀಟೇಕ್ ಆಗಿರ್ತದೆ. ಈ ರೀತಿ ಎಲ್ಲ ಅಲ್ಲೆಲ್ಲ ಅನುಭವ ಪಟ್ಕೊಂಡು ಬಂದ್ವಿ. ಅಲ್ಲಿ ನಂತರ ಅದು ಕ್ರಾಂತಿ ಕ್ರಾಂತಿ ಹಾಡು ಆಯ್ತು, ಮರುಪ್ರಸಾರ ಆಗ್ತಾನೆ ಇರ್ತದೆ. ನಂತರ ಈ ಭಾರತದ ಮಹಾಜ್ಞಾನಿ ಅಂತಕ್ಕಂಥದ್ದನ್ನ ಚಿತ್ರೀಕರಣ ಮಾಡಕ್ ನಮ್ಮ ಕೈನಲ್ಲಿ ಆಗ್ಲೇ ಇಲ್ಲ, ಅದಕ್ಕೆ ಅದು ಸ್ವಲ್ಪ ಇನ್ನ ಪೆಂಡಿಂಗ್ ಇದೆ. ಆ ಹಾಡು ಆಡಿಸಿದ್ದು ಹಾಗೆ ಪೆಂಡಿಂಗ್ ಇದೆ. ಇನ್ನೊಂದು ಶರಣು ಶರಣಾರ್ಥಿ ಅಂತ ಮ್ಯೂಸಿಕ್ ಎಲ್ಲ ಆಗಿದೆ, ಹಾಡ್ ರೆಡಿ. ಹೌದು, ಚಿತ್ರೀಕರಣ. ಈ ಶರಣು ಶರಣಾರ್ಥಿ ಅಂತ ಅದು ಆ ಹಾಡಿಗೆ ನಾವು ಈ ಕಾರ್ಪೊರೇಷನ್ ಇಲ್ಲಿ ಬೆಂಗಳೂರಲ್ಲೇ ಮಾಡಿದ್ವಿ. ಈ ಬೆಂಗಳೂರಲ್ಲಿ ಮಿಲ್ಕ್ ಕಾಲೋನಿ ಅಂತ ಇದೆ, ಅಲ್ಲಿ ಒಂದು ದೊಡ್ಡ ಮೈದಾನ ಇದೆ ಕಾರ್ಪೊರೇಷನ್, ಯಶವಂತಪುರದಲ್ಲಿ ಆ ಕಾರ್ಪೊರೇಷನ್ದು ಅದು ಮೈದಾನ. ಅಲ್ಲಿ ತಗೊಂಡು ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ. ಆ ಚೇತನ ಅನ್ನೋರಿಗೆ ಒಬ್ಬರಿಗೆ ತಗೊಂಡಿದ್ದೀವಿ, ಆಮೇಲೆ ಶ್ರೀನಿವಾಸ ಮೂರ್ತಿಗೆ ಕರ್ಕೊಂಡಿದ್ದೀವಿ, ಹಿರಿಯ ನಟ ಶ್ರೀನಿವಾಸ ಮೂರ್ತಿಯವರು, ಆಮೇಲೆ ರಮೇಶ್ ಭಟ್ಟು. ಆ ರಮೇಶ್ ಭಟ್ಟು ಅವರು ಬಂದಿದ್ದಾರೆ. ಅಲ್ಲಿ ಚಿತ್ರೀಕರಣ ನಡೀತಾ ಇದೆ, ಪರ್ಮಿಷನ್ ಎಲ್ಲ ತಗೊಂಡಿದ್ವಿ BBMP ಇಂದ ಪರ್ಮಿಷನ್ ಎಲ್ಲ ತಗೊಂಡಿದ್ವಿ. ಹಾ, ಎಲ್ಲ ಇಲ್ಲ, ನಾವು ಅನ್ಆಥರೈಸ್ ಆಗಿ ಈಗ ನೋಡಿ, ನಾವು ಕಾರ್ಪೊರೇಷನ್ ಅಲ್ಲಿ ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿದ್ದೀವಿ, ನಮ್ಗೂ ಎಲ್ಲ ಅಧಿಕಾರಿಗಳು ಎಲ್ಲರೂ ಗೊತ್ತಿದ್ರು ಸಹ ನಾವು ಕಾನೂನನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ. ನಿಜ, ಕಾನೂನು ವ್ಯಾಪ್ತಿನಲ್ಲೇ ಹೋಗ್ತೀವಿ. ಏನೇ ಇಂಪ್ಲೂಯನ್ಸ್ ಇದ್ರೂ ಕೂಡ ನಾವು ಕಾನೂನು ಒಳಗಡೆನೆ ಹೋಗ್ತೀವಿ. ನಾವು 2-3 ಕಡೆ ನಾನು ನಮ್ಮ ಇದು ಹಿಡಿದಾಗ ನಂದು ಕಾರ್ ಹಿಡಿದ್ರು, ನಮ್ಮ ಡ್ರೈವರು ಬೆಲ್ಟ್ ಹಾಕಿರ್ಲಿಲ್ಲ, ನಾವು ನಿಲ್ಲಿಸ್ಬಿಟ್ಟು ಅವ್ರಿಗೆ ಫೈನ್ ಕಟ್ಬಿಟ್ಟು ಹೋಗಿದ್ದೀವಿ, ಫೈನ್ ಕಟ್ಬಿಟ್ಟು ಹೋಗಿದ್ದೀವಿ. ಆಮೇಲೆ ಕೆಲವು ಕಡೆ ಟೋಲ್ಗಳಲ್ಲಿ ಎಲ್ಲೇ ಆಗಲಿ ನಾವು ಬಸವ ಟಿವಿರ ಹೋಗಿ ಅಂತಾರೆ, ಇಲ್ಲ ಇಲ್ಲ ನಾವು ದುಡ್ಡು ಕೊಟ್ಬಿಟ್ಟೇ ಹೋಗೋದು, ಯಾಕೆಂದರೆ ಕಾನೂನನ್ನು ನಾನು ಎಲ್ಲೂ ವಯೋಲೇಷನ್ನು ನಾನು ಮಾಡೇ ಇಲ್ಲ. ಹಾಗೆ ನಾವು ಕಾರ್ಪೊರೇಷನ್ನಲ್ಲಿ ಪರ್ಮಿಷನ್ ತೊಗೊಂಡು ಬಂದ್ಬಿಟ್ಟು ಶೂಟಿಂಗ್ ಮಾಡ್ತಾ ಇದ್ದೀವಿ. ಅವರು ಒಳಗಡೆ ಈಗ ದೊಡ್ಡ ಹಿರಿಯ ನಟರು ಇವರಲ್ಲ, ಹಿರಿಯ ನಟರು ಬಂದಿದ್ದಾರೆ, ಅವರಿಗೆ ಒಳಗಡೆ ಊಟದ ವ್ಯವಸ್ಥೆ ಮಾಡಿದ್ದೀವಿ.
ಆ ವಾಚ್ಮೆನ್ ಬಂದು ಜಗಳ ಮಾಡಿ ಇಲ್ಲಿ ಊಟ ಮಾಡಕೂಡ್ದು, ನೀವು ಇಲ್ಲಿ ಅಲ್ಲ ಒಳಗಡೆ ಮಾಡಕೂಡ್ದು, ನೀವೇನಿದ್ರು ಮೈದಾನ ಬಿಟ್ಟು ಆಚೆ ಹೋಗಿ ಊಟ ಮಾಡ್ಬೇಕು ಅಂತ ಪಟ್ಟು ಹಿಡಿದು ಬಿಟ್ರು ಆ ವಾಚ್ಮೆನ್. ಇಲ್ಲಪ್ಪ, ನಾವು ಎಲ್ಲಾರು ಬೇಕಾದ್ರೆ ಆಚೆ ಹೋಗಿ ಊಟ ಮಾಡ್ತೀವಿ. ಇವರು ಹಿರಿಯ ನಟರು, ಕಲಾವಿದರು. ನೋಡು, ಅವರು ಟಿಫನ್ ಕ್ಯಾರಿಯರ್ ಅಲ್ಲಿ ಅವರು ತಂದಿದ್ದಾರೆ, ಇಲ್ಲಿ ಊಟ ಮಾಡ್ತಾರೆ ಅಂತಂದ್ರು ನಾವು ಹುಡುಗ ಕೇಳಲೇ ಇಲ್ಲ. ಅವ್ರು ಯಾರ ಉತ್ತರ ಭಾಗದ ಈ ವಾಚ್ಮೆನ್ ಅಂತ ಕಾಣಿಸುತ್ತೆ. ಉತ್ತರ ಭಾರತೀಯ. ಹಾ, ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ನೋಡಪ್ಪ, ನಾವು ಅದು ಕಾರ್ಪೊರೇಟರ್ ಆಗಿದ್ದವರಪ್ಪ, ಹಾಗೆ ಏನು ಕೇಳಲಿಲ್ಲ. ಆತ ತಕ್ಷಣ ಅವ್ರ ಕಾರ್ಪೊರೇಟರ್ ಫೋನ್ ಮಾಡ್ದ, ಅಲ್ಲಿ ಲೋಕಲ್ ಕಾರ್ಪೊರೇಟರ್ ಫೋನ್ ಮಾಡ್ದ. ಆ ಲೋಕಲ್ ಕಾರ್ಪೊರೇಟರು, ಹೇ, ಅವನಲ್ಲಿ ಎತ್ತ ಆಚೆಗೆ ಬಿಸಾಕ್ಬಿಟ್ಟು ಆಚೆ ಓಡಿಸು, ನನಗೆ ಹೇಳೇ ಇಲ್ಲ ಅವ್ರು ಹೆಂಗೆ ಬಂದರು ಒಳಗಡೆ ಅಂತ. ಆತ ಗಟ್ಟಿಯಾಗಿ ಜೋರಾಗಿ ಫೋನಲ್ಲಿ ಮಾತಾಡ್ತಾ ಇದ್ದ, ನಮ್ಗೆ ಅದು ಕೇಳಿಸ್ತಾ ಇದೆ. ಅವಾಗ ಏನೇನು ಮಾಡಿದೆ, ಕೊಡಪ್ಪ ನಾನು ಮಾತಾಡ್ತೀನಿ ಅಂತ ತೊಗೊಂಡು, ನಾನು ಹೇಳಿದ ಇಂಥ ವಾರ್ಡಲ್ಲಿ ನಾವು ಕಾರ್ಪೊರೇಟರ್ ಆಗಿದ್ವಿ ಬೆಂಗಳೂರಲ್ಲಿ, ಈ ಥರ ನಾವು ಪರ್ಮಿಷನ್ ತೊಗೊಂಡಿದ್ದೀವಿ, ಈ ಥರ ಮಾಡ್ತಾ ಇದ್ದೀವಿ, ಹಿರಿಯ ನಟರು ಶ್ರೀನಿವಾಸ ಮೂರ್ತಿಯವರು ಮತ್ತು ರಮೇಶ್ ಭಟ್ ಇವರೆಲ್ಲ ಇದ್ದಾರಪ್ಪ, ಅವರು ಒಳಗಡೆ ಬರೀ ಟಿಫಿನ್ ಥರ ತಂದು ಮಾಡ್ತಾ ಇದ್ದಾರೆ, ಅಲ್ಲೇನು ನಾವೇನು ದೊಡ್ಡದಾಗಿ ಪೆಂಡಾಲ್ ಹಾಕಿಲ್ಲ ಅಥವಾ ಊಟದ ವ್ಯವಸ್ಥೆ ಅಲ್ಲೇನು ಇಲ್ಲ ಅಂತ ಹೇಳಿದ್ರೆ, ರೇ ಯಾರಾದರೂ ನನಗೇನ್ರಿ ಫಸ್ಟ್ ಆಚೆ ಹೋಗ್ರಿ ಅಂತ ಕೇಳ್ತಾರೆ ಒಬ್ಬ ಕಾರ್ಪೊರೇಟರು. ಫಸ್ಟ್ ನಾವು ನಮ್ಮ ಪರಿಚಯ ಹೇಳ್ಕೊಂಡ್ರು ಕೂಡ ಆಚೆ ಹೋಗ್ರಿ ಈ ರೀತಿ ಗಟ್ಟಿ ಧ್ವನಿಯಲ್ಲಿ ಅವ್ರಿಗೆ ಹೇಳ್ತಾರೆ, ಹೇ ಎಲ್ಲ ಎತ್ತ ಆಚೆ ಬಿಸಾಕು. ಕೊನೆಗೆ ಏನೂ ಮಾಡೋಕ್ಕಾಗಲಿಲ್ಲ, ಆಚೆ ಹೋಗಿ ಅವ್ರನ್ನೆಲ್ಲ ಆಚೆ ಕರ್ಕೊಂಡೋದ್ವಿ, ಆಚೆ ಕರ್ಕೊಂಡೋಗಿ ಅವ್ರಿಗೆಲ್ಲ ಊಟ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಇಂಥ ಒಂದು ಕೆಟ್ಟ ಕೆಟ್ಟ ಅನುಭವಗಳು ನಮಗೆ ಆಗಿದೆ. ಒಂದು ದಿನದಲ್ಲಿ ಆಗಬೇಕಾಗಿರೋ ಶೂಟಿಂಗು 3 ದಿನ ತಗೊಂಡಿದ್ವಿ. ಅವಾಗ ನಿಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಈ ಬಂದಿರತಕ್ಕಂಥ ಕಲಾವಿದಿರ್ತಾರಲ್ಲ, ಅವತ್ತು ಅವ್ರು ಕೆಲಸ ಮಾಡಿಸ್ಕೊಂಡ್ಬಿಡ್ಬೇಕು, ಇಲ್ಲ ಅಂತಂದ್ರೆ ನಾಳೆ ದಿನ ಅವರು ಬೇರೆ ಕಡೆ ಒಪ್ಪಿರ್ತದೆ. ಇಷ್ಟೆಲ್ಲ ಪಜೀತಿ ಆಗುತ್ತೆ. ಈ ರೀತಿ ನಾವೊಂದು 3 ಟೈಟಲ್ ಸಾಂಗ್ ಅನ್ನ ಮಾಡಿಕೊಂಡ್ವಿ. ಮಾಡಿಕೊಂಡ ಮೇಲೆ ನಮಗೊಂದಷ್ಟು ಇನ್ನೊಂದಷ್ಟು ಅನುಭವ ಆಯಿತು. ಅನುಭವ ಭಾರಿ ಮುಖ್ಯ ನೋಡಿ, ನಮ್ಗೆ ಏನೇನು ಜೀರೋಯಿಂದ ನಮಗೆ ಬಂದಿದ್ದು ನಾಲೆಡ್ಜು, ಇವೆಲ್ಲವೂ ಕೂಡ ನಮಗೆ ಈ ಪ್ರೊಡಕ್ಷನ್ ಕಾಸ್ಟ್ ಏನಾಗುತ್ತೆ, ಈ ಕಲಾವಿದರುಗಳನ್ನ ಹೆಂಗ್ ಮೇಂಟೇನ್ ಮಾಡಬೇಕು, ಊಟ ತಿಂಡಿ ಇರಬಹುದು, ಕ್ಯಾಮೆರಾ ಇರಬಹುದು, ಅಲ್ಲಿ ಟೆಕ್ನಿಷಿಯನ್ಸ್ ಇರಬಹುದು, ಅವೆಲ್ಲ ನಮಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತು. ಇನ್ನೊಂದಷ್ಟು ಕಲಾವಿದರು, ಸಾಕಷ್ಟು ಕಲಾವಿದರು ಬಂದಿದ್ರು. ನಾವು ಹೇರುತ್ತಿದೆ ಹಾರುತ್ತಿದೆ ಶಟಸ್ಥಳ ಧ್ವಜವು ಅನ್ನೋದಕ್ಕೂ ಕೂಡ ನಾವೊಂದು ಶೂಟಿಂಗ್ ಮಾಡ್ಕೊಂಡ್ವಿ. ನಮ್ಮ ವಿ ಸಿದ್ದರಾಮಣ್ಣ ಅಂತ ಹೇಳಿಬಿಟ್ಟು ಅವರು ದಾವಣಗೆರೆಯವರು, ಅವ್ರು ಬರೆದಿರತಕ್ಕಂಥ ಅದೊಂದು ಹಾಡು, ಏರುತ್ತಿದೆ ಹಾರುತ್ತಿದೆ ಶಟಸ್ಥಳ ಧ್ವಜವು ಅಂತಕ್ಕಂತ ಒಂದು ಬಸವ ಧರ್ಮದ ಶಟಸ್ಥಳ ಧ್ವಜ ಗೀತೆಯನ್ನು ಕೂಡ ನಾವು ಈ ತರ ಮಾಡ್ಕೊಂಡ್ವಿ. ಏರುತ್ತಿದೆ ಹಾರುತ್ತಿದೆ ಶಟಸ್ಥಳ ಧ್ವಜವು ಮೆರೆಯುತ್ತಿದೆ ಮೆರೆಯುತ್ತಿದೆ, ಏರುತ್ತಿದೆ ಹಾರುತ್ತಿದೆ ಶತಸ್ಥಳ ಧ್ವಜವು ಮೆರೆಯುತ್ತಿದೆ ಮೆರೆಯುತ್ತಿದೆ. ವಿಶ್ವ ಜೀವರನು ತನ್ನಯ ಗರ್ಭದಿ ಹೊತ್ತ ಬಸವಧ್ವಜವು ಹಾರುತ್ತಿದೆ, ವಿಶ್ವ ಜೀವರನು ತನ್ನಯ ಗರ್ಭದಿ ಹೊತ್ತ ಬಸವಧ್ವಜವು ಹಾರುತ್ತಿದೆ. ಏರುತ್ತಿದೆ ಹಾರುತ್ತಿದೆ, ಏರುತ್ತಿದೆ ಹಾರುತ್ತಿದೆ ಶತಸ್ಥಳ ಧ್ವಜವು ಮೆರೆಯುತ್ತಿದೆ ಮೆರೆಯುತ್ತಿದೆ. ತತ್ವವ ಜಗದಲ್ಲಿ ಸಾರಿದ ಸತ್ಯ ಅಹಿಂಸೆಯ ನಡೆಯಲು ತೋರಿದ, ದಯವೇ ಧರ್ಮದ ಮೂಲವೆಂದು ಹೇಳಿದ ಕಲ್ಯಾಣ ಧ್ವಜವು ಹಾರುತ್ತಿದೆ. ಅಂದ್ರೆ ಚಿತ್ರೀಕರಣದಲ್ಲಿ ಏನು ಕಷ್ಟ ಸುಖ ಇರುತ್ತೆ ಅನ್ನೋದೆಲ್ಲ ನಿಮ್ಗಿವಾಗ ಚೆನ್ನಾಗಿ ಮನವರಿಕೆ ಆಗ್ಬಿಟ್ಟಿದೆ. ಇಷ್ಟೆಲ್ಲ ಕಷ್ಟ ಇದೆ ಅಂತಕ್ಕಂಥದ್ದನ್ನ ಯಾರೋ ಹೇಳಿದ್ರೆ ನಮ್ಗೆ ಅರ್ಥ ಆಗುದಿಲ್ಲ, ಸ್ವತಃ ನಾವು ಅನುಭವಿಸಿದಾಗ ಅದರ ಕಷ್ಟಗಳು. ಆಮೇಲೆ ನಮ್ಮ ಬಸವ ಟಿವಿನಲ್ಲಿ ಬೆಳಗ್ಗೆ ಮತ್ತು ಸಂಜೆ ತಾವು ಇಷ್ಟಲಿಂಗ ಪೂಜಾ ವಿಧಾನವನ್ನು ತೋರಿಸ್ತೀವಿ. ಅದು ಬಹಳ ಅದ್ಭುತವಾಗಿರ್ತಕ್ಕಂತ ಕಾರ್ಯಕ್ರಮ, ಎಲ್ಲರೂ ನೋಡಬೇಕಾದಂತ ಅನುಸರಿಸಬೇಕಾದಂತ ತಿಳ್ಕೊಳ್ಬೇಕು. ಆಮೇಲೆ ಚಿಕ್ಕ ಮಕ್ಕಳಿರಲಿ ಮಧ್ಯ ವಯಸ್ಕರಿರಲಿ ಮತ್ತು ವಯಸ್ಸಾದವರಿರಲಿ ಎಲ್ಲರೂ ಆ ಕಾರ್ಯಕ್ರಮ ನೋಡ್ತಾರೆ, ಬಹಳ ಭಕ್ತಿಯಿಂದ ನೋಡ್ತಾರೆ ಕಾರ್ಯಕ್ರಮನ. ಬಹಳ ಇಷ್ಟವಾದಂಥ ಕಾರ್ಯಕ್ರಮ ಅದು, ಇಷ್ಟಲಿಂಗ ಪೂಜೆಯ
ಒಂದು ವಿಧಾನವನ್ನು ತೋರಿಸ್ಕೊಡ್ತೀರಿ, ಅದ್ರ ಬಗ್ಗೆ ಸ್ವಲ್ಪ ದಯವಿಟ್ಟು ಹೇಳಿ ಸರ್. ಅದ್ರಲ್ಲಿ ಬಹಳ ಸೈಂಟಿಫಿಕ್ ಆಗಿ ತೋರಿಸ್ತೀರಿ ಅದನ್ನ. ನಮ್ಮ ಈ ಬಸವ ಧರ್ಮ ಅಥವಾ ಶರಣ ಧರ್ಮದಲ್ಲಿ ಮುಖ್ಯವಾಗಿ ಇರ್ತಕ್ಕಂಥದ್ದೇನೆ ಲಿಂಗ ಪೂಜೆ ಮತ್ತು ಶಿವಯೋಗ. ಹೌದು, ಈ ಲಿಂಗ ಪೂಜೆ ಶಿವಯೋಗ ಒಂದು ಮನುಷ್ಯನ ಹೃದಯ ಇದ್ದ ಹಾಗೆ ಮುದಿ ಆ ಕ್ರಿಯೆಗಳು ಇದೆಯಲ್ಲ, ಅದು ಹೃದಯದ ಕ್ರಿಯೆನೇ. ಅದು ಹೃದಯದ ಕ್ರಿಯೆ. ಹೌದು, ನಾವು ಅದನ್ನು ಫೈನಲ್ ಮಾಡಬೇಕಾದ್ರೆ ನೋಡಿ, ಅದು ಒಂದು 25 ನಿಮಿಷದ ಪ್ರೋಗ್ರಾಮ್. ಲಿಂಗ ಪೂಜೆ ಹೇಗೆ ಮಾಡ್ಕೋಬೇಕು, ಶಿವಯೋಗ ಹೇಗೆ ಮಾಡ್ಕೋಬೇಕು ಅಂತ ತೋರಿಸೋದು 25 ನಿಮಿಷ ಇರಬಹುದು ಅದು. ಆದರೆ ಅದನ್ನು ಫೈನಲ್ ಮಾಡಿ, ಫೈನಲ್ ಮಾಡಿ ಅದನ್ನು ಶೂಟಿಂಗ್ ಮಾಡಿ ಅದನ್ನು ಗ್ರಾಫಿಕ್ ಮಾಡಲಿಕ್ಕೆ 4 ತಿಂಗಳು ತಗೊಂಡಿದ್ದೆ. ಆಮೇಲೆ ಕಾಸ್ಟ್ಲಿ ಸರ್, ಅದು ತುಂಬಾ ಕಾಸ್ಟ್ಲಿ. ಗ್ರಾಫಿಕ್ ಮಾಡೋದು ಭಾರಿ ಕಾಸ್ಟ್ಲಿ. ಅದು ಒಂದು ಮಿನಿಟ್ ಲೆಕ್ಕದಲ್ಲಿ, ಮಿನಿಟ್ ಒಂದು ಮಿನಿಟ್ಗೆ ಇಷ್ಟು ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡ್ತಾರೆ. ನಿಜ, ನಮ್ಮಲ್ಲಿ ಮೆಷಿನರೀಸ್ ಇದ್ರೂ ಕೂಡ ನಮ್ಮಲ್ಲಿ ಟೆಕ್ನಿಷಿಯನ್ ಬೇಕಲ್ಲ ಅದನ್ನ ಮಾಡೋದಕ್ಕೆ. ಇನ್ನ ನಾವು ಅಂಬೆಗಾಲ್ ಇಟ್ಕೊಂಡು ಹೋಗ್ತಾ ಇರೋದು, ನಾವು ಅದನ್ನ ಫೈನಲ್ ಮಾಡ್ಬೇಕಾದ್ರೆ ಇಡೀ ರಾಜ್ಯ ಸುತ್ತಿದ್ದೀನಿ. ಒಂದು ಮಠದವ್ರ ಹತ್ರ ಹೋದ್ರೆ ಅವರೊಂಥರ ಹೇಳ್ತಾರೆ, ಇನ್ನೊಂದು ಮಠದವ್ರ ಹತ್ರ ಆದ್ರೆ ಇನ್ನೊಂಥರ ಹೇಳ್ತಾರೆ, ಇನ್ನೊಂಥರ ಒಬ್ಬರು ಇನ್ನೊಂದು. ಕೊನೆಗೆ ಏನಾಯ್ತು, ಒಂದಷ್ಟು ಜನ ಸಾಧಕರನ್ನ ಸೇರಿಸ್ಕೊಂಡು ನಾವು ವಚನಗಳ ಆಧಾರದ ಮೇಲೆ ಹೋದ್ವಿ ಸರ್. ವಚನಗಳ ಆಧಾರದ ಮೇಲೆ ಹೋದ್ವಿ. ನಮಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ದು ಪುಸ್ತಕಗಳು ಅಂದ್ರೆ ಬಸವರಾಜಪ್ಪ ಮೆಣಸಿನಕಾಯಿ ಅಂತ ಹೇಳಿಬಿಟ್ಟು ಗದಗ ಹತ್ರ ಒಂದು ಊರು ಅವ್ರದ್ದು, ಅವ್ರದ್ದು ಸ್ವಲ್ಪ ಪುಸ್ತಕ ನಮಗೆ ಸಹಾಯ ಮಾಡ್ತು. ಅವರು ತುಂಬ ಹತ್ತಿರವಾಗಿ ಶರಣರ ವಚನಗಳಿಗೆ ಹತ್ತಿರವಾಗಿ ಒಂದಷ್ಟು ವಚನಗಳು ಬರೆದಿದ್ದಾರೆ. ಒಂದು ಕಡೆ ಒಂದು ಸಂಗ್ರಹಣೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಎಲ್ಲ ಮಠ ಮಂದಿರಗಳದ್ದು ಪುಸ್ತಕಗಳು ತಂದಿದ್ವಲ್ಲ ನಾವು, ಅವು ಎಲ್ಲವೂ ಕೂಡ ವೈವಿಧ್ಯಮಯವಾಗಿತ್ತು. ಒಂದಕ್ಕೊಂದು ಯಾವುದನ್ನು ಕೂಡ ತಾಳೆ ಹಾಕ್ತಿರ್ಲಿಲ್ಲ. ನಾವೇನು ಮಾಡಿದ್ವಿ, ಈ ವಚನ ಸಂಗ್ರಹಣೆ ಇಳಿದ್ವಿ ನಾವು. ಲಿಂಗ ಪೂಜೆಗೆ ಸಂಬಂಧಪಟ್ಟಂತಹ ವಚನಗಳನ್ನೆಲ್ಲ ಒಂದು ಕಡೆ ಹಾಕಿ ನಾವೊಂದು 5-6 ಜನ ಕೂತ್ಕೊಂಡಾಗ ಬಸವರಾಜಪ್ಪ ಮೆಣಸಿನಕಾಯಿ ಅವ್ರದ್ದು ನಮ್ಗೆ ಅದು, ಯಾಕಂದ್ರೆ ಅಲ್ಲಿ ಸ್ವಲ್ಪ ವೈಜ್ಞಾನಿಕವಾಗಿ ಬರೆದಿದ್ದಾರೆ ಅವರು, ಬೇರೆಯವ್ರಿಗಂತ ವಿಭಿನ್ನವಾಗಿ ಬರೆದಿದ್ದಾರೆ, ವೈಜ್ಞಾನಿಕವಾಗಿ ಸಂಶೋಧನೆಗೆ ಒಳಪಡಿಸಿ ಬರೆದಿದ್ದಾರೆ. ಅಂದರೆ ಅವರು ಸಂಗ್ರಹಣೆ ಮಾಡಿದ್ದಾರೆ. ಅದನ್ನು ಆಧಾರವಾಗಿ ಇಟ್ಕೊಂಡು ನಾವು ಅದನ್ನು ಫೈನಲ್ ಮಾಡಿದ್ವಿ. ಫೈನಲ್ ಮಾಡಿ ಕೊಟ್ಟು ಒಂದಷ್ಟು ಜನಕ್ಕೆ ಕರೆಸಿದ್ವಿ ನೋಡಲಿಕ್ಕೆ, ತುಂಬ ಚೆನ್ನಾಗಿದೆ, ಇದು ಸರಿಯಾಗಿದೆ, ಇದು ವೈಜ್ಞಾನಿಕವಾಗಿದೆ, ಶರಣರು. ಆಮೇಲೆ ಚಿತ್ರ ಸಮೇತ ತೋರಿಸ್ತೀವಿ. ಹೌದು, ಪೂಜೆ ಮಾಡುವ ವಿಧಾನವನ್ನ ಪ್ರಾತ್ಯಕ್ಷಿಕವಾಗಿ ಪ್ರಾಯೋಗಿಕವಾಗಿ ಮಾಡೋದಲ್ಲದೆ ಅದನ್ನ ಚಿತ್ರ ಸಮೇತ ತೋರಿಸ್ತೀವಿ. ಹೌದು, ದೇಹದ ಯಾವ್ಯಾವ ಭಾಗದಲ್ಲಿ ಏನ್ ಪರಿಣಾಮ ಬೀರುತ್ತೆ, ಅದರಿಂದ ಮನಸ್ಸಿಗೆ ಏನ್ ಶಾಂತಿ ಸಿಗುತ್ತೆ, ಏಕಾಗ್ರತೆ ಹೇಗ್ ಬರುತ್ತೆ, ದೈಹಿಕ ಕ್ರಿಯೆಗಳು. ಹೌದು, ಭಕ್ತಿ ಹೇಗ್ ಬರುತ್ತೆ. ನಾವು ಎಷ್ಟೋ ಜನ ಏನ್ ಮಾಡ್ತಾ ಇದ್ರು ಅಂದ್ರೆ ಪೂಜೆ ಮಾಡಿಕೊಂಡು ಕೈ ಬಿಟ್ಬಿಡ್ತಾ ಇದ್ರು ಅಷ್ಟೇ ಅಂತ ತಿಳ್ಕೊಂಡಿದ್ರು. ಹೌದು, ಆದ್ರೆ ಈ ಲಿಂಗ ಪೂಜೆ ಒಂದು ಸಾಂಕೇತಿಕ ಅಷ್ಟೇ, ನಂತರ ನಾವು ಮಾಡ್ತೀವಲ್ಲ ಶಿವಯೋಗ, ಅದೇ ಈ ಶರಣ ಧರ್ಮದ ಉದ್ದೇಶ. ನಿಜ, ಅಲ್ಲಿ ನಾವು ಮುಖ್ಯವಾಗಿ ನಾವು ಫೋಕಸ್ ಮಾಡಬೇಕಾಗಿದ್ದು, ಗಮನ ಕೊಡಬೇಕಾಗಿದ್ದು ಶಿವಯೋಗದಲ್ಲಿ. ನಿಜ, ಶಿವಯೋಗನೇ ಮುಖ್ಯ ಉದ್ದೇಶ. ಶರಣರು ಹುಟ್ಟಿ ಬಂದು ಶಿವನನ್ನ ಹೇಗೆ ನಾವು ಕೂಡಬೇಕು, ಹೇಗೆ ಸಂಗಮ ಆಗಬೇಕು ಆ ಶಿವನ ಜೊತೆ ಅಂತಕ್ಕಂಥದ್ದನ್ನ ತೋರಿಸಿದ್ದಾರಲ್ಲ, ಅಲ್ಲಿಗೆ ಜನಗಳನ್ನು ತಗೊಂಡು ಹೋಗ್ಬೇಕು ನೋಡ್ರಿ. ಈ ಕೂಡಲ ಸಂಗಮ ದೇವ ಅಂತ ಇದೆಯಲ್ಲ, ಕೂಡಲ ಸಂಗಮ ದೇವ ಅಂತಂದ್ರೆ ಆ ನಿರಾಕಾರ ಪರಮಾತ್ಮ ಶಿವನಲ್ಲಿ ಕೂಡುವುದು ಮತ್ತೆ ಸಂಗಮವಾಗುವುದು. ಎಲ್ಲಿ? ನಮ್ಮ ಕರಸ್ಥಳದಲ್ಲಿ. ಕರಸ್ಥಳದಲ್ಲಿ ಈಗ ನಮ್ಮ ಈ ಹೃದಯ ಕಮಲ ಅಂತಂದ್ರೆ ನಮ್ಮ ಮೆದುಳು. ಆ ಮೆದುಳಿನ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಪಶ್ಚಿಮ ಚಕ್ರದಲ್ಲಿ ಇರ್ತಕ್ಕಂತ ಆ ಜೀವಾತ್ಮ ಏನಿದ್ದಾನೆ, ಆ ಜೀವಾತ್ಮದ ಆ ಬೆಳಕು, ಆ ಜೀವಾತ್ಮನು ಕೂಡ ಬೆಳಕು. ಜೀವಾತ್ಮ ಅಂತಂದ್ರೆ ನಾವೇ, ನಾವು ಬೆಳಕು ಅಥವಾ ಜೀವಾತ್ಮ. ಆ ಆತ್ಮ ಸ್ವರೂಪಿಯಾಗಿರ್ತಕ್ಕಂಥ ಜೀವಾತ್ಮ ಆ ಬೆಳಕನ್ನ ಲಿಂಗದಲ್ಲಿ ಕಾಣುವ ಪರಮಾತ್ಮ ಅಂತಕ್ಕಂತಹ ಬೆಳಕಿನಲ್ಲಿ ಸಂಯೋಗ ಮಾಡೋದು, ಕೂಡುವುದು ಮತ್ತೆ ಸಂಗಮ ಮಾಡುವುದು, ಇದುವೇ ಕೂಡಲ ಸಂಗಮ ದೇವ. ಈ ಮಟ್ಟಕ್ಕೆ ಜನಗಳಿಗೆ ತಗೊಂಡೋಗ್ಬೇಕು. ದೇವರು ಒಬ್ಬನೇ ಇದ್ದಾನೆ, ಅವನು ನಿರಾಕಾರ, ಅವನು ಬೆಳಕಿನ ಸ್ವರೂಪ. ಈ ಲಿಂಗದಲ್ಲಿ ನಾವು ಅವನನ್ನ ಆ ಬೆಳಕನ್ನ ಕಾಣಬೇಕು ಅಂತಕ್ಕಂಥ ತತ್ವ ಇದೆಯಲ್ಲ, ಅದೇ ಶಿವಯೋಗ. ಒಂದು ವಚನದಲ್ಲಿ ಹೇಳ್ತಾರೆ ನೋಡ್ರಿ, ಚಿನ್ಮಯ ಚಿತ್ ಪ್ರಕಾಶ ಚಿದಾನಂದ ಲಿಂಗವೇ ಎನ್ನ ಹೃದಯ ಕಮಲ ಅಂತಂತಂದ್ರೆ ಮೆದುಳು. ಅಲ್ಲಿ ಸಹಸ್ರಾರ ಕಮಲ, ಮೆದುಳನ್ನ ಸಹಸ್ರಾರ ಕಮಲ,
ಹೃದಯ ಕಮಲ ನಮ್ಮ ಈ ಸಾಮಾನ್ಯವಾಗಿ ಜನ ಏನ್ ತಿಳ್ಕೊಂಡಿದ್ದಾರೆ, ಹೃದಯ ಅಂದ ತಕ್ಷಣಕ್ಕೆ ಈ ಹೃದಯ ಅಂತ ತಿಳ್ಕೊಂಡ್ಬಿಡ್ತಾರೆ, ರಕ್ತ ಚಲನೆಯನ್ನು ಉಂಟು ಮಾಡ್ತದಲ್ಲ ಈ ಹೃದಯ ಅಂತ ತಿಳ್ಕೊಂಡಿದ್ದಾರೆ. ಈ ಹೃದಯ ಈ ಶರೀರದಲ್ಲಿ ಇರ್ತಕ್ಕಂಥ ಎಷ್ಟೋ ಅಂಗಗಳಲ್ಲಿ ಇದು ಒಂದಷ್ಟೇ, ಇದು ಒಂದು ಫಂಕ್ಷನಿಂಗು. ಈ ನರ್ವಸ್ ಸಿಸ್ಟಮ್ ಒಂದು ಕೆಲಸ ಮಾಡ್ತಿದ್ಲ, ಬ್ಲಡ್ ಈ ಕೆಲವು ಏನೇನೋ, ಈಗ ನಮ್ಮ ಕಿಡ್ನಿ ಒಂದು ಕೆಲಸ ಮಾಡ್ತದೆ, ಈಗ ನಮ್ಮ ಪ್ಯಾಂಕ್ರಿಯಾಸು ಇವೆಲ್ಲ ಏನೇನೋ ಕೆಲಸ ಮಾಡ್ತಾವಲ್ಲ, ಹಂಗೆ ಇದು ಒಂದಷ್ಟೇ ರಕ್ತ ಚಲನೆಯನ್ನ ಕೊಡುವಂಥದ್ದಷ್ಟೇ ಹೃದಯ. ಆದರೆ ಶರಣರ ಪ್ರಕಾರ ಹೃದಯ ಅಂತಂದ್ರೆ ನಮ್ಮ ಸಹಸ್ರ ಕಮಲ, ಆ ಮೆದುಳನ್ನ ಹೃದಯ ಅಂತ ಕರೀತಾರೆ. ಚಿನ್ಮಯ ಚಿತ್ ಪ್ರಕಾಶ ಚಿದಾನಂದ ಲಿಂಗವೇ ಎನ್ನ ಹೃದಯ ಕಮಲದಲ್ಲಿ ಬೆಳಗಿ ತೋರುವ ಪರಂಜ್ಯೋತಿ. ನಮ್ಮ ಹೃದಯ ಕಮಲದಲ್ಲಿ ಬೆಳಗಿ ತೋರುವ ಪರಂಜ್ಯೋತಿ ಯಾವುದಪ್ಪ ಅಂದ್ರೆ ಆತ್ಮ. ನಂತರ ಎನ್ನ ಕರಸ್ಥಳಕ್ಕೆ ಹನುವಾದ ಧರ್ಮಿ, ಎನ್ನ ಕಂಗಳ ಕೊನೆಯಲ್ಲಿ ಮೂರ್ತಿಗೊಂಡಿಪೇಯ. ಈ ಎರಡು ಕಣ್ಣುಗಳನ್ನ ನಾವು ಹಿಂದೆಗಡೆ, ಎರಡು ಕಣ್ಣು ಇದೆಯಲ್ಲ, ಎರಡು ಕಣ್ಣು ಹಿಂದೆಗಡೆ ಒಂದು ನರ ಸೇರ್ತದೆ, ಅದೇ ಪಶ್ಚಿಮ ಚಕ್ರ. ಅಲ್ಲಿ ಆತ್ಮನಿದ್ದಾನೆ, ಆ ಆತ್ಮ ಬೆಳಕು. ಆ ಬೆಳಕನ್ನ ನಾವು ಕಣ್ಣಿನ ಎರಡು ದ್ವಾರಗಳು, ಎರಡು ಕಿಟಕಿಗಳಿದ್ದಾಗೆ, ನಮ್ಗೆ ಕಣ್ಣು ಎರಡು ಕಿಟಕಿಗಳಿದ್ದಾಗೆ, ಆ ಕಿಟಕಿಗಳ ಮುಖಾಂತರ ನಮ್ಮ ಒಳಗಡೆ ಇರತಕ್ಕಂತ ಆತ್ಮ ಇದಾನಲ್ಲ, ಅಲ್ಲಿ ಅವನು ಅದರಲ್ಲಿ ಸಂಗಮ ಆಗ್ತಾನೆ. ಅದು ಲಿಂಗದಲ್ಲಿ ಕಾಣುವ ಆತ, ಆ ಬೆಳಕು, ಆ ಪರಮಾತ್ಮ ಅಂತಕ್ಕಂತ ಬೆಳಕಿನಲ್ಲಿ ಅಲ್ಲಿ ಹೋಗಿ ಸಂಯೋಗ ಆಗ್ತಾನೆ, ಸಂಯೋಜನೆ ಆಗ್ತಾನೆ, ಕೂಡುತ್ತಾನೆ ಅಲ್ಲಿ. ಇದನ್ನ ನಾವು ಶಿವಯೋಗ ಅಂತ ಹೇಳ್ಬಿಟ್ಟು ಶರಣರು ಕರೀತಾರೆ. ಮುಖ್ಯವಾಗಿ ನಮ್ಮ ಪಶ್ಚಿಮ ಚಕ್ರವನ್ನ ಜಾಗೃತ ಮಾಡಿಕೊಳ್ಳುವಂಥದ್ದು ಅದು ತರಡೈ. ಆ ತರಡೈ ಅದನ್ನ ಜಾಗೃತ ಮಾಡ್ಕೊಳ್ಳೋದೇ ಈ ಶಿವಯೋಗದ ಒಂದು ಲಕ್ಷಣ. ಇದನ್ನ ನಾವು ಭಾರಿ ಸಂಶೋಧನೆ ಮಾಡಿ 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 ಕೊನೆಗೆ 4 ತಿಂಗಳು ತಗೊಂತು ನೋಡ್ರಿ. ಅದು ನೋಡೋಕೆ ಅದು ಒಂದು 25 ನಿಮಿಷ, ಆದ್ರೆ ಅದು ತಗೊಂಡಂತ ಹೌದು 4 ತಿಂಗಳು. ಎತ್ತೆತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋಶ್ಚಕ್ಷು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಬೆನ್ನು ನೇರವಾಗಿರಲಿ, ಸರಳ ಸಹಜ ಉಸಿರಾಟವಿರಲಿ, ಶಿವಯೋಗಕ್ಕೆ ಸಹಾಯವಾಗಿ ನಿಲ್ಲುವಂತೆ ಗುರು ಬಸವಣ್ಣನವರನ್ನು ಪ್ರಾರ್ಥಿಸೋಣ. ಬ್ರಹ್ಮಾಂಡದಾಕಾರದ ಇಷ್ಟಲಿಂಗದಲ್ಲಿ ಶಿವನು ಬೆಳಕಿನ ರೂಪದಲ್ಲಿದ್ದಾನೆ. ಸರ್, ಆಮೇಲೆ ಈಗ ಕೆಲವು ಪುಸ್ತಕಗಳನ್ನು ಪ್ರಕಟ ಮಾಡಿದ್ದೀರಿ, ಅದು ಬಹಳ ಒಂದು ಹೆಮ್ಮೆ. ಯಾಕಂದರೆ ಬಸವ ಟಿವಿ ಬರೀ ದೃಶ್ಯ ಮಾಧ್ಯಮ ಅಷ್ಟೇ ಅಲ್ಲ, ಇಲ್ಲಿ ಪ್ರಿಂಟ್ ಮಾಧ್ಯಮ ಕೂಡ ಆಗಿದೆ. ಇಲ್ಲಿ ಹಲವಾರು ಒಳ್ಳೆಯ ಪುಸ್ತಕಗಳನ್ನು ಹೊರಗಡೆ ತಂದಿದ್ದೀರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನೋಡಿ, ಈ ಜನಗಳಿಗೆ ನಾವು ಏನೇ ನಾವು ದೃಶ್ಯದಲ್ಲಿ ನಾವು ತೋರಿಸಿದ್ರು ಕೂಡ ಕೈನಲ್ಲಿ ಒಂದು ಕನ್ನಡಿ ಕೊಡಬೇಕಾಗತ್ತೆ, ಕೈಗೊಂದು ಕನ್ನಡಿ ಕೊಡಬೇಕಾಗತ್ತೆ, ಯಾಕಂದ್ರೆ ನೋಡ್ಕೊಳ್ಬೇಕಲ್ಲ. ಹಿಂಗಾಗಿ ನಾವು ಏನು ಮಾಡಿದ್ವಿ, ಈ ಶರಣ ಧರ್ಮದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಮೂರು ವಿಚಾರಗಳ ಮೇಲೆ ಶರಣ ಧರ್ಮ ನಿಂತ್ಕೊಂಡಿದೆ. ಒಂದು ಏಕದೇವ ಆರಾಧನೆ, ಏಕದೇವೋಪಾಸನೆ. ಆ ಏಕದೇವ ಆರಾಧನೆಯನ್ನ ನಾವು ಯಾಕೆ ಮಾಡಬೇಕು, ಅವನು ಯಾರು ದೇವರು, ಅವನೊಬ್ಬನೇ ಯಾಕೆ ಇಟ್ಕೊಬೇಕು ನಾವು, ಇನ್ಯಾಕೆ 108 ದೇವರುಗಳಿದಾವಲ್ಲ ಅವು ಏನು ಮಾಡಿದಾವೆ ನಮಗೆ. ಹಂಗಾದ್ರೆ ಈ ಶರಣರು ಹೇಳಿದಂತಹ ಆ ದೇವರು ಯಾರು, ಆ ದೇವರು ಯಾರು ಅಂತಂದ್ರೆ ಆ ನಿರಾಕಾರ ಪರಮಾತ್ಮ ಶಿವ. ಆ ಶಿವ ಯಾರು ಅಂತಕ್ಕಂಥದ್ದನ್ನ ಸ್ಪಷ್ಟೀಕರಣ ಮಾಡದೇ ಇದ್ರೆ ಜನಗಳಿಗೆ ಏನ್ ಮಾಡಿದ್ರು ಕೂಡ ಅವರು ಏಕದೇವ ಆರಾಧನೆಗೆ ಬರೋದಿಲ್ಲ. ಅವ್ರಿಗೆ ಸ್ಪಷ್ಟೀಕರಣ ಆಗಬೇಕು, ಒಬ್ಬನೇ ದೇವರು, ಅವನು ಯಾರು ಅಂತಕ್ಕಂಥದ್ದನ್ನ ಅವರಿಗೆ ಸ್ಪಷ್ಟೀಕರಣ ಆಗಲಿಲ್ಲ ಅಂತಂದ್ರೆ ಸುಮ್ಮನೆ ಒಣ ಭಾಷಣ ಆಗ್ಬಿಡ್ತದಲ್ಲಿ. ಆ ವೇದಿಕೆ ಮೇಲೆ ಕೇಳಿ, ಈ ವೇದಿಕೆ ಮೇಲೆ ಕೇಳಿ, ಇಲ್ಲಿ ಕೇಳು ಅಲ್ಲಿ ಕೇಳು, ಅವ್ರ ಮಾತು ಇವ್ರ ಮಾತು ಕೇಳಿ ಅದು ಅವನ ಆತ್ಮ ಸಾಕ್ಷಿ ಒಪ್ಪೋದೂ ಇಲ್ಲ, ಅವನು ಅದಕ್ಕೆ ಬರೋದೂ ಇಲ್ಲ. ಅವನಿಗೆ ಬರಬೇಕು ಅಂತಂದ್ರೆ ಅವನು ಕನ್ಫರ್ಮ್ ಆಗಬೇಕು ಒಬ್ಬನೇ ದೇವರು ಅವನು ಯಾರು ಅನ್ನೋದನ್ನ ಈ ಶರಣರು ಯಾವ ತರ ಸಾಬೀತುಪಡಿಸಿದ್ದಾರೆ ಅನ್ನೋದು ಅವನಿಗೆ ಸ್ಪಷ್ಟೀಕರಣ ಮನದಟ್ಟು ಆಗಲಿಲ್ಲ ಅಂದ್ರೆ ಅವ್ರು ಬರೋದಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ ಅಂತಂದ್ರೆ ಒಂದು ಸಣ್ಣ ಪುಸ್ತಕವನ್ನ ನಾವು ತಗೊಂಡು ಬಂದ್ವಿ, ದೇವರ ಸ್ವರೂಪ ಅಂತ ಹೇಳಿ. ಆ ದೇವರ ಸ್ವರೂಪ ಅಂತಕ್ಕಂಥದ್ದನ್ನ ನಾವು ವಿಡಿಯೋನು ಕೂಡ ಮಾಡಿದ್ವಿ. ದೇವರ ಸ್ವರೂಪ. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ದೇವರು ಎಂದರೆ ಯಾರು, ಯಾರನ್ನು ದೇವರು ಎನ್ನಬೇಕು,
ದೇವರು ಯಾವ ರೂಪದಲ್ಲಿದ್ದಾನೆ, ದೇವರು ಎಲ್ಲಿದ್ದಾನೆ, ದೇವರ ಕರ್ತವ್ಯವೇನು, ದೇವರು ಅವತಾರವೆತ್ತುತ್ತಾನೆಯೇ? ಈ ಪ್ರಶ್ನೆಗಳು ಆಧ್ಯಾತ್ಮಿಕ ಸಾಧಕರಿಗೆ ಎದುರಾಗುತ್ತವೆ. ಆ ಪುಸ್ತಕ ರೂಪದಲ್ಲೂ ನಾವು ತಗೊಂಡು ಬಂದಿವಿ. ಆದರೆ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಸರ್ ಶರಣರು ವಚನಗಳ ಮುಖಾಂತರ. ನಾವು ವಚನಗಳ ಬಿಟ್ಟು ಆ ಕಡೆ ಈ ಕಡೆ ಅಲ್ಲಾಡೋದೇ ಇಲ್ಲ. ನಾವು ಏನೇ ಮಾತಾಡಬೇಕಾದ್ರೂ ಹೌದು ನಮ್ಮ ಸಂವಿಧಾನ, ನಾವು ಅದೇ ಚೌಕಟ್ಟಲ್ಲಿ ಹೋಗ್ತೀವಿ ಬರ್ತು. ಬೇರೆ ಯಾರೋ ಒಂದು ವಿಶ್ಲೇಷಣೆ ಮಾಡಿದ್ದಾರೆ ಅಂತ ನಾವು ತಗೊಳ್ಳಲ್ಲ. ಈಗ 108 ಜನ ಒಂದು ವಚನ ಕೊಟ್ಟರೆ 106 ತರ ಅವರು ವಿಶ್ಲೇಷಣೆ ಮಾಡ್ತಾರೆ. ಅವರ ಬುದ್ಧಿ ಮತ್ತೆ ಅವರ ಶಕ್ತಿ ಸಾಮರ್ಥ್ಯದ ಪ್ರಕಾರ ಕೊಡ್ತಾ ಹೋಗ್ತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ಅದು ಏನು ತಗೊಳ್ಳಲ್ಲ, ವಚನಗಳನ್ನ ನೇರವಾಗಿ ತಗೊಂಡು ಅದ್ರ ಸುತ್ತನೇ ಸುತ್ತೀವಿ ನಾವು, ಹೊರತು ಹೊರಗಡೆ ಹೋಗುದಿಲ್ಲ. ಈಗ ನಾವು ಆ ದೇವರ ಸ್ವರೂಪ ಅಂತಕ್ಕಂತ ಪುಸ್ತಕವನ್ನ ವಿಡಿಯೋನು ಮಾಡಿದ್ವಿ ಅಂತಂದ್ರೆ ಅರ್ಧ ಗಂಟೆಯ ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಅದನ್ನ ಪುಸ್ತಕ ಪ್ರಕಟಣೆ ಓದ್ಲಬಹುದು. ಆಮೇಲೆ ಇನ್ನೊಂದು, ಇಷ್ಟಲಿಂಗದಲ್ಲಿ ಶರಣರು ಏನು ವಿಜ್ಞಾನವನ್ನು ಇಟ್ಟಿದ್ದಾರೆ, ಏನು ಭೌತ ರಸಾಯನ ಶಾಸ್ತ್ರ ಅದರೊಳಗಡೆ ಇದೆ, ಈ ಶರೀರದ ಮೇಲೆ ಯಾವ ರೀತಿ ಆ ಒಂದು ಇಷ್ಟಲಿಂಗ ಯೋಗ ಅಥವಾ ದೃಷ್ಟಿಯೋಗ ಅಥವಾ ತ್ರಾಟಕ ಯೋಗ, ಎರಡನೇ ಪುಸ್ತಕ ತ್ರಾಟಕ ಯೋಗ, ಈ ತ್ರಾಟಕ ಯೋಗ ಯಾವ ರೀತಿ ನಮ್ಮ ಮೂರನೇ ಕಣ್ಣು ಅಂತಕ್ಕಂತ ಪಶ್ಚಿಮ ಚಕ್ರವನ್ನು ಜಾಗೃತಗೊಳಿಸ್ತದೆ. ಈ ಪಶ್ಚಿಮ ಚಕ್ರ ಅಂದ್ರೆ ಏನು ಅಂತಂದ್ರೆ, ಈ ಜ್ಞಾನೋದಯ ಆಯ್ತು ಅಂತ ಹೇಳ್ತಾರೆ ನೋಡ್ರಿ. ಈಗ ಬುದ್ಧನಿಗೆ ಅಲ್ಲೆಲ್ಲ ಕುತ್ಕೊಂಡಿದ್ದ ಜ್ಞಾನೋದಯ ಆಯ್ತು, ಅರಳಿ ಮರದ ಕೆಳಗೆ ಇಷ್ಟು ದಿನ ತಪಸ್ ಮಾಡ್ದ ಜ್ಞಾನೋದಯ ಆಯ್ತು. ಒಟ್ಟಾರೆ ಯಾರೇ ತಪಸ್ ಮಾಡ್ಲಿ, ಯಾರೇ ಋಷಿ ಮುನಿಗಳು ಸಾಧು ಸಂತರಿಗೆ ಜ್ಞಾನೋದಯ ಅನ್ನೋ ಪದ ಬಳಸ್ತಾರೆ ನೋಡ್ರಿ. ಆ ಜ್ಞಾನೋದಯ ಅಂದ್ರೆ ಏನು ಅಂತಂದ್ರೆ, ಆ ಪಶ್ಚಿಮ ಚಕ್ರವನ್ನ ಆಕ್ಟಿವೇಟ್ ಮಾಡೋದಷ್ಟೇ. ಆ ಪಶ್ಚಿಮ ಚಕ್ರ ಏನು ಅಂತಂದ್ರೆ ಅದು ಜ್ಞಾನ. ಪೀನಿಯಲ್ ಗ್ರಂಥಿ ಅಥವಾ ಪಶ್ಚಿಮ ಚಕ್ರವನ್ನು ಜಾಗೃತಗೊಳಿಸುತ್ತಿದೆ. ಅದು ಪರಮ ಎನ್ಲೈಟೆಡ್ಮೆಂಟ್, ಅದು ಪರಮಾತ್ಮ ಮಸ್ತಕದಲ್ಲಿ ಇಟ್ಟಿರುವಂತಹ ಪುಸ್ತಕ. ಅದು ಒಳಗಡೆ ಏನು ಈ ಬ್ರಹ್ಮಾಂಡದಲ್ಲಿ ಇದೆಯಲ್ಲ, ಈ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ಪಿಂಡಾಂಡದಲ್ಲಿ ಇಟ್ಟವನೆ ಅಂತ ಏನ್ ಹೇಳ್ತದಲ್ಲ ನಮ್ಮ ಕೆರಂಡ್ರ ಏನ್ ಹೇಳ್ತಾರಲ್ಲ, ಆ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತ ಎಲ್ಲ ಆ ವಿದ್ಯೆಯನ್ನ ಅಥವಾ ಜ್ಞಾನವನ್ನ ಆ ಪಶ್ಚಿಮ ಚಕ್ರದಲ್ಲಿ ಒಂದು ಪುಸ್ತಕ ಅಂತ ಎಲ್ಲಾರ ತಿಳ್ಕೊಬಹುದು, ಏನಾರ ತಿಳ್ಕೊಳ್ಬಹುದು, ಅದು ಆಕ್ಟಿವೇಶನ್ ಮಾಡ್ಕೋಬೇಕು ನಾವು. ಯಾರಿಗೆ ಆ ಒಂದು ಜ್ಞಾನದ ಕಣ್ಣು, ಅರಿವಿನ ಕಣ್ಣು ಅಂತ ನಾವು ಕರಿತೀವಿ, ಅರಿವು, ಅರಿವಿನ ಕಣ್ಣು, ಜ್ಞಾನದ ಕಣ್ಣು, ಅದು ಯಾವಾಗ ಆ ಪುಸ್ತಕ ಓಪನ್ ಆಗುತ್ತೋ ಅವನು ಮಹಾತ್ಮ, ಅವನಿಗೆ ಜ್ಞಾನೋದಯ ಆಯಿತು ಅಂತ. ಅದನ್ನು ನಮ್ಮ ಶರಣರು ಏನು ಮಾಡಿದ್ದಾರೆ, ಈ ಶಿವಯೋಗದಲ್ಲಿ ಇಟ್ಟಿದ್ದಾರೆ. ನಾವು ತದೇಕ ಚಿತ್ರದಿಂದ ಲಿಂಗದಲ್ಲಿ ಹಚ್ಚೊತ್ತಿದಂತೆ ದೃಷ್ಟಿಯನ್ನು ನಾವು ಇಟ್ಟುಕೊಂಡು ನಾವು ಆ ಬೆಳಕನ್ನು ನೋಡ್ತಾ 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 ನಮ್ಮನ್ನೇ ನಾವು ಮರೆತು ಒಳಗಡೆ ಇರ್ತಕ್ಕಂಥ ಬೆಳಕು ಮತ್ತು ಆ ಬೆಳಕು ಯಾವತ್ತು ಸಂಯೋಗ ಆಗುತ್ತೋ ಆವತ್ತು ಪಶ್ಚಿಮ ಚಕ್ರ ಆಕ್ಟಿವೇಶನ್ ಆಗ್ಬಿಡುತ್ತೆ. ಅಲ್ಲಿ ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲ್ಲಿ ಮನ ನಿಲ್ಲುವುದು, ಮನ ನಿಲ್ಲಿ ಬಿಂದು ನಿಲ್ಲುವುದು, ಬಿಂದು ನಿಲ್ಲಿ ಕಾಲ ಕರ್ಮವಾಗಿದ್ದು ಮಾಯಿ ಹೆಸರಿಲ್ಲದೆ ಹೋಗುವುದು. ನಮ್ಮ ಕಾರ್ಯಕ್ರಮ ಮುಂದಿನ ಸಂಚಿಕೆಗೆ ಮುಂದುವರಿಯುತ್ತೆ. ನಾವು ಕೃಷ್ಣಪ್ಪನವರ ಜೊತೆಯಲ್ಲಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಎರಡನೇ ವರ್ಷದ ಸಂಭ್ರಮವನ್ನು ನಮ್ಮ ಶ್ರೀ ಬಸವ ಟಿ ವಿ ಈಗ ಭಾಳ ಸಂತೋಷವಾಗಿ ಆಚರಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ, ಪ್ರೇರಣೆ, ಶಕ್ತಿ ನೀವು ವೀಕ್ಷಕರು. ವೀಕ್ಷಕರು ನಮ್ಮ ಬಸವ ಟಿ ವಿಯನ್ನು ಹೆಚ್ಚಾಗಿ ನೋಡಬೇಕು, ಜೊತೆಗೆ ಪ್ರೋತ್ಸಾಹಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಶ್ರೀ ಬಸವ ಟಿ ವಿಯ ಒಂದು ಸದಸ್ಯರಾಗಬೇಕು ಅಂಥೇಳಿ ನಾನು ಪ್ರೀತಿಯಿಂದ ವಿನಂತಿ ಮಾಡ್ತೇನೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಚರ್ಚೆಯನ್ನು ಮುಂದುವರೆಸೋಣ. ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಶರಣು ಶರಣಾರ್ಥಿಗಳು. ನಮಸ್ಕಾರ ಸರ್. ಬಸವಲಿಂಗ